ನಮಸ್ಕಾರ, ನ್ಯೂಸ್ ಟೆನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಜೈಲಿನಲ್ಲಿದ್ದ ಮುರುಘಾಸ್ವಾಮಿಗೆ ಎದೆನೋವು ಕಾಣಿಸಿಕೊಂಡಿದ್ದು ಮುರುಘಾಸ್ವಾಮಿ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಮುರುಘಾಸ್ವಾಮಿಯ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದ್ದು ಬೆಳಗ್ಗೆ 8 ಗಂಟೆಯ ವೇಳೆಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ಮಾಡಲಾಗ್ತಾ ಇದೆ, ಎಲ್ಲಾ ರೀತಿಯಾದಂತಹ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇದೆ, ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ 3 ಗಂಟೆಯ ವೇಳೆಗೆ ಇವತ್ತು ಮುಂಜಾನೆ ಜೈಲು ಪಾಲಾದ ಮುರುಘಾಸ್ವಾಮಿಗಳಿಗೆ ಎದೆನೋವು ಕಾಣಿಸಿಕೊಂಡಿದೆ. ಬೆಳಗ್ಗೆ ಎದೆನೋವು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. 3 ತಜ್ಞ ವೈದ್ಯರು ಅವರನ್ನ ತಪಾಸಣೆ ಮಾಡ್ತಾ ಇದ್ದಾರೆ, ಆರೋಗ್ಯ ಸ್ಥಿತಿಯ ಗತಿಗೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎದೆನೋವು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಇದಕ್ಕಿಂತ ಮುಂಚೆ ಅವರ ವಕೀಲರು ಕೂಡ ಅಲ್ಲಿಗೆ ಹೋಗಿದ್ರು. ಅವರ ಆಗ್ಲೇ ಜೈಲಿನ ಸಿಬ್ಬಂದಿ ಮೆಡಿಸಿನ್ ಬಗ್ಗೆ ಕೂಡ ಅವ್ರ ಹತ್ರ ಮಾಹಿತಿಯನ್ನ ಪಡ್ಕೊಂಡಿದ್ರು, ಮೆಡಿಸಿನ್ ತನ್ನಿ ಅಂತ ಹೇಳಿದ್ರು ಅಂತ ಹೇಳಿ ಮಾತನಾಡುವ ಸಂದರ್ಭದಲ್ಲಿ ವಕೀಲ ಉಮೇಶ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಆ ನಂತರ ಎದೆನೋವು ಕಾಣಿಸಿಕೊಂಡಿದೆ ಅಂತ ಹೇಳಿ ಸಿಬ್ಬಂದಿ ಹೇಳಿದ್ರು ಅಂತ ಹೇಳಿ ವಕೀಲರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮುರುಘಾಸ್ವಾಮಿಯನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಮುರುಘಾಸ್ವಾಮಿಗಳೇ ನಡ್ಕೊಂಡು ಹೋಗಿ ಜಿಲ್ಲಾಸ್ಪತ್ರೆಗೆ ಹೋಗಿ ತಪಾಸಣೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. 3 ತಜ್ಞ ವೈದ್ಯರು ಅವರ ಆರೋಗ್ಯದ ತಪಾಸಣೆಯನ್ನ ಮಾಡಿದ್ದಾರೆ. ECG ಆಗಿರ್ಬೋದು, BP ಆಗಿರ್ಬೋದು, ಎಲ್ಲವೂ ಕೂಡ ನಾರ್ಮಲ್ ಆಗಿದೆಯಾ, ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ತಪಾಸಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ, ಸಾರಿ ವೈದ್ಯರು ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಜಿಲ್ಲಾಸ್ಪತ್ರೆಗೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುರುಘಾಸ್ವಾಮೀಜಿ ನೇರವಾಗಿ ನಡ್ಕೊಂಡು ಜೈಲಿನಿಂದ ಆಸ್ಪತ್ರೆಗೆ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ, ತಮ್ಮ ಕಾವಿಯ ಮೇಲೆ ಬಿಳಿಯ ಶಾಲ್ ಅನ್ನ ಹೊದ್ಕೊಂಡಿದ್ದಾರೆ. ಬಿಳಿಯ ಶಾಲ್ ಅನ್ನ ಹೊದ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇರುವಂತಹ ದೃಶ್ಯ ಇದು. ನೇರವಾಗಿ ಆಸ್ಪತ್ರೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಎದೆನೋವು ಕಾಣಿಸಿಕೊಂಡಿದೆ, ವಕೀಲರು ಮೆಡಿಸಿನ್ ನ ಕೊಟ್ಟರು, ಆ ನಂತರ ಎದೆನೋವು ಕಾಣಿಸಿಕೊಂಡ ಬಳಿಕ ಆಸ್ಪತ್ರೆಯಲ್ಲಿ ಈಗ ತಪಾಸಣೆ ಮಾಡಲಾಗ್ತಾ ಇದೆ. ವೈದ್ಯರು ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಚಿಕಿತ್ಸೆ ಕಂಟಿನ್ಯೂ ಮಾಡಬೇಕಾ ಅಥವಾ ಮತ್ತೆ ಜೈಲಿಗೆ ಸೇರ್ಬಹುದಾ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ನವಿತಾ, ಏನು ಮುರುಘಾಸ್ವಾಮಿಗಳಿಗೆ ಬೆಳಗಿನ ಜಾವ ಎದೆನೋವು ಮತ್ತೆ ಬಿಪಿ ಬಿಪಿನಲ್ಲಿ ವೇರಿಯೇಷನ್ಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಜೈಲು ಅಧಿಕಾರಿಗಳಿಗೆ, ಆ ಮಾಹಿತಿಯನ್ನ ಆಧರಿಸಿ ಜೈಲು ಅಧಿಕಾರಿಗಳು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ರವಾನೆ ಮಾಡಿರುವಂತದ್ದು. ರವಾನೆ ಮಾಡಿದ ಬಳಿಕ ಅವರನ್ನ ಈಗಾಗಲೇ ಚಿಕಿತ್ಸೆಗೆ ಒಳಪಡಿಸುವಂತದ್ದು. ಪ್ರಾಥಮಿಕ ಚಿಕಿತ್ಸೆಯಲ್ಲಿ ಈಗಾಗಲೇ ಡಾಕ್ಟರ್ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ವೈದ್ಯ ಲೀಲಾ ರಾಘವನ್ ಅವರು, ಫಿಸಿಷಿಯನ್ ಅವರು, ಅವರು ಈಗ ECG ಮಾಡುವಂತದ್ದು, BP ಚೆಕ್ ಮಾಡುವಂತದ್ದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಈ ಚೆಕ್ ಎಲ್ಲಾ ಪರೀಕ್ಷೆನಲ್ಲಿ ಒಂದು BP 177/99 ಗೆ ಏರಿಕೆ ಆಗಿದೆ. ಅಷ್ಟೇ ಅಲ್ಲದೆ ECG ನಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ಸ್ ಕಂಡು ಬಂದಿದೆ. ಹಾಗಾಗಿ ಅವರನ್ನ ಇಲ್ಲಿಂದ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತದ್ದು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಜೊತೆಗೆ ಆ ಆಂಬುಲೆನ್ಸ್ ಕೂಡ ಈಗಾಗಲೇ ಬಂದು ನಿಂತಿರುವುದು, ಅವರನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ. ಆದ್ರೆ ಈಗ ಮಾಹಿತಿ ಮೂಲಗಳ ಪ್ರಕಾರ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯುವ ಸಾಧ್ಯತೆಗಳಿವೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ನವಿತಾ, ವಿನಾಯಕ್, ಈಗ ಒಂದ್ ಕಡೆ ಇಂಥದ್ದೆಲ್ಲ ಘಟನೆಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸಿದ್ವಿ. ಅನೇಕ ಪ್ರಕರಣಗಳು ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗಿದ್ದನ್ನು ಕೂಡ ನಾವು ನೋಡಿದೀವಿ. ಆದ್ಮೇಲೆ ಜೈಲ್ ಪಾಲಾದ್ಮೇಲೆ ಏನೇನು ಆಯ್ತು ಅನ್ನುವಂಥದ್ದು, ಆರೋಗ್ಯದ ಬಗ್ಗೆ ನಾವೇನು ಮಾತನಾಡ್ತಾ ಇಲ್ಲ ಇಲ್ಲಿ. ಬಟ್ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಈಗಾಗಲೇ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕಂತ? ಸದ್ಯ ನವಿತಾ ಜೈನ್, ಏನು ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಆಗಿರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೀತಾರೆ ಅಂತದ್ದು, ಅವರಿಗೆ ಪ್ರಾಥಮಿಕವಾಗಿ ಒಂದು ಹಂತದ ಚಿಕಿತ್ಸೆಯನ್ನ ನೀಡಲಾಗಿದೆ. ಆದ್ರೆ ಈ ಸಾಮಾನ್ಯವಾಗಿ ಯಾವುದೇ ಕೈದಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಅವಶ್ಯಕತೆ ಎನ್ನುವಂತಹ ಮಾಹಿತಿಯನ್ನ ಆಧರಿಸಿ ಅವರಿಗೆ ನ್ಯಾಯ ಇದು ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತದ್ದು ಸಾಮಾನ್ಯ. ಆದ್ರೆ ಮುರುಘಾಸ್ವಾಮಿಗಳಿಗೆ ಇದ್ದಕ್ಕಿದ್ದಂತೆ ಎದೆನೋವು ಬಂದಿರುವಂತದ್ದು, ಅಷ್ಟೇ ಅಲ್ಲದೆ ಬೆನ್ನು ನೋವು ಕತ್ತು ನೋವು ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಅಂತ. ಈ ರೀತಿಯಾಗಿ ಹಿಂದೆ ಕಾಣಿಸಿಕೊಂಡಿರುವಂತದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಇದೆಯಾ ವಿನಾಯಕ್? ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಗೆ ಮೊದಲಿಂದಲೂ ಕೂಡ ಅಂದ್ರೆ ಮೊದಲು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಏನು BP
ಈ ಮತ್ತೆ ಬಿದ್ದು ಇತ್ಯಾದಿ ಪರೀಕ್ಷೆಗಳನ್ನ ಮಾಡಲಾಗಿತ್ತು. ಅವ್ರಿಗೆ ಕೊಂಚ ಬಿ ಪಿ ಲೋ ಇತ್ತು, ಅದು ಕಂಟಿನ್ಯೂ ಆಗ್ಬಹುದು. ಯಾಕೆಂತ ಹೇಳಿದ್ರೆ ನಿನ್ನ ನಡೆದಿರತಕ್ಕಂತಹ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ವಿನಾಯಕ್. ಚಿತ್ರದುರ್ಗ ಆಸ್ಪತ್ರೆ ಸೇರಿದ್ರು ಮುರುಘಾಸ್ವಾಮಿ, ಎದೆನೋವು ಅಂತ ಜಿಲ್ಲಾಸ್ಪತ್ರೆಗೆ ಈಗ ಆರೋಪಿಯನ್ನ ಶಿಫ್ಟ್ ಮಾಡಲಾಗಿದ್ದು. ಚಿತ್ರದುರ್ಗದಿಂದ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರೆ. ಈಗಾಗಲೇ ನಮ್ಮ ರಿಪೋರ್ಟರ್ ಅದೇ ಮಾಹಿತಿಯನ್ನ ನೀಡ್ತಾ ಇದ್ರು, ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಜಯದೇವ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ ಅಂತ. ಅಲ್ಲಿಗೆ ಈಗ ಬೆಂಗಳೂರಿಗೆ ಎಲ್ಲ ಡೆವಲಪ್ಮೆಂಟ್ಸ್ ಶಿಫ್ಟ್ ಆದ ಹಾಗೇನೆ ಕೆಲ ಹೊತ್ತಲ್ಲೇ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಕೂಡ ವೆಹಿಕಲ್ ಈಗ ರೆಡಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಈಗ ಕನ್ಫರ್ಮ್ ಜಯದೇವ ಹಾಸ್ಪಿಟಲ್ಗೆ ಶಿಫ್ಟ್ ಆಗೋದು? ಸದ್ಯ ಏನು ಮುರುಘಾ ಶ್ರೀಗಳ ಆರೋಗ್ಯ ತಪಾಸಣೆಯನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ಫಿಸಿಷಿಯನ್ ನೀಲಾ ರಾಘವನ್ ಅವರು ಕೂಲಂಕಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಪರಿಶೀಲನೆಯಲ್ಲಿ ಈಗಾಗಲೇ ಅವರ ಸಂಬಂಧಪಟ್ಟಂತೆ ಇಸಿಜಿನಲ್ಲಿ ವೇರಿಯೇಷನ್ ಕಂಡುಬಂದಿದೆ, ಬಿಪಿನಲ್ಲೂ ಕೂಡ ವೇರಿಯೇಷನ್ ಕಂಡುಬಂದಿದೆ. ಈ ಎಲ್ಲಾ ಸಾಧ್ಯತೆಗಳನ್ನ ಲೆಕ್ಕಾಚಾರ ಮಾಡಿರುವಂತ ವೈದ್ಯರು ಇವರನ್ನ ಇಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆ ಸಿಗಬಹುದಾ ಇಲ್ವಾ ಅಂತ ಲೆಕ್ಕಾಚಾರ ನಂತರ ಅವರನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕಳಿಸಿಕೊಡುವಂತಹ ಸಾಧ್ಯತೆಗಳು ಇವೆ ಅನ್ನುವಂತಹ ಮಾಹಿತಿಯನ್ನ ವೆಹಿಕಲ್ ರೆಡಿ ಆಗಿರುವಂತದ್ದು ಆ ತರದ ಸಿದ್ಧತೆಗಳು ಏನಾದ್ರು ಕಾಣಿಸ್ತಾ ಇದೆ? ನೀವು ಹಾಸ್ಪಿಟಲ್ ಹತ್ರನೇ ಇದ್ದೀರಲ್ಲ ವಿನಾಯಕ್. ಸದ್ಯ ಈ ಸಂದರ್ಭಕ್ಕೆ ಸರಿಯಾಗಿ ಈಗಾಗಲೇ ಏನು ಜೈಲಿಂದ ಕರೆದುಕೊಂಡು ಬಂದಂತ ಪೊಲೀಸ್ ವಾಹನ ಏನಿದೆ ಅದೇ ಸದ್ಯಕ್ಕೆ ಈಗ ನಿಂತಿರುವಂತದ್ದು. ಜಸ್ಟ್ ಇದಲ್ಲದೆ ಇನ್ನೊಂದು ಆಸ್ಪತ್ರೆಯ ಬಳಿಗೆ ಆಂಬುಲೆನ್ಸ್ ಬರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಆ ಆಂಬುಲೆನ್ಸ್ ಮೂಲಕ ತೆರಳುವ ಸಾಧ್ಯತೆಗಳಿವೆ. ಓಕೆ, ಈಗ ಈಗ ಸದ್ಯದ ಅಲ್ಲಿನ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಒಂದಷ್ಟು ಡೆವಲಪ್ಮೆಂಟ್ಸ್ ಈಗ ಬೆಂಗಳೂರಿಗೆ ಶಿಫ್ಟ್ ಆಗುವ ಹಾಗೆ ಕಾಣಿಸ್ತಾ ಇದೆ ಹಾಗಾದ್ರೆ. ಹೌದು ನಲ್ತಾಜನ್, ಅಂದ್ರೆ ಇಲ್ಲಿ ಈ ಚಿಕಿತ್ಸೆಯ ಸಂದರ್ಭದಲ್ಲಿ ಏನು ಇವರು ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಅಂದ್ರೆ ಭಕ್ತರು ಇರುವಂತದ್ದು ಅವರು ಇಲ್ಲಿ ಹೆಚ್ಚಾಗಿ ಬರುವಂತದ್ದು ಅಥವಾ ತೊಂದರೆಗಳಿಗೆ ಒಳಗಾಗುವಂತದ್ದು ಪ್ರತಿಭಟನೆಗಳು ಆಗಬಹುದಾಗದ್ದು. ಇವರನ್ನ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಈ ತೊಂದರೆಗಳು ಲ್ಯಾಂಡ್ ಆರ್ಡರ್ ಸಮಸ್ಯೆಗಳು ಬರದೇ ಇರುವಂತದನ್ನ ನೋಡ್ಕೊಳ್ಳಿಕ್ಕೆ ಎಲ್ಲಾ ಸಾಧ್ಯತೆಗಳು ಇವೆ. ಹಾಗಾಗಿ ಇಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡುತ್ತೆ, ಅಂದ್ರೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಕೂಡ ನೀಗಿಸುತ್ತದೆ ಅನ್ನುವಂತ ನಿಶ್ಚಯ ಮೇರೆಗೆ ಇವರನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಎಲ್ಲ ತಯಾರಿ ನಡೆದಿದೆ. ಅದನ್ನ ಓಕೆ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ. ಮುರುಘಾಸ್ವಾಮಿ ಬಂಧನದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋದು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ. ಪೊಲೀಸರಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇಲ್ಲಿವರೆಗೂ ಪೊಲೀಸರ ಬಗ್ಗೆ ಅನೇಕ ಅನುಮಾನಗಳು ಕೇಳಿ ಬರ್ತಾ ಇದ್ವು, ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ವು. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ವಿಳಂಬ ನೀತಿಯನ್ನ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ, ಯಾಕೆ ಇನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಅನುಮಾನಗಳು ಇಡೀ ಒಂದು ಜನವರ್ಗದಲ್ಲಿ ಕೇಳಿ ಬರ್ತಾ ಇತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಮಂಗಳೂರಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿ, ಅಂದ್ರೆ ಇವತ್ತು ಮುಂಜಾನೆ ನಡೆದಂತಹ ಎಲ್ಲಾ ಪ್ರಕ್ರಿಯೆಗಳ ಬಗ್ಗೆ ರಿಯಾಕ್ಷನ್ ಕೊಟ್ಟಂತಹ ಸಿಎಂ, ಪೊಲೀಸರಿಗೆ ಮುಕ್ತ ಅವಕಾಶವನ್ನ ಕೊಟ್ಟಿದ್ದೇವೆ ತನಿಖೆಗೆ, ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಟ್ ಎಲ್ರಿಗೂ ಕೂಡ ಈಗ ಧರ್ಮ ಸಂಕಟ ಇದು, ಏನ್ ಹೇಳಿಕೆ ಕೊಟ್ಟರು ಏನಾಗುತ್ತೋ ಅನ್ನುವಂತಹ ಆತಂಕ ಭಯ. ಎಲ್ಲಾ ಮಾತುಗಳು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದೆ ಕಾನೂನು ಪ್ರಕಾರ ಎಲ್ಲವೂ ಕೂಡ ನಡೀತದೆ. ಈ ಸಂದರ್ಭದಲ್ಲಿ ಮಾತನಾಡುವುದು ಸರಿಯಲ್ಲ. ಅವ್ರಿಗೆ ಮುಕ್ತವಾಗಿ ನಾವು ಸ್ವತಂತ್ರ ಕೊಟ್ಟಿದ್ದೇವೆ, ಆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲೂ ಕೂಡ ಯಾವುದೇ ವ್ಯಾಖ್ಯಾನ ಮಾಡುವಂತ ಅವಶ್ಯಕತೆ ಇಲ್ಲ. ಮುರುಘಾಸ್ವಾಮಿ ಬಂಧನ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಅಲರ್ಟ್ ಅನ್ನ ಮಾಡಲಾಗಿದೆ. ಚಿತ್ರದುರ್ಗದ ಎಲ್ಲಾ ಆಯಾಕಟ್ಟಿನ ಜಾಗಗಳಲ್ಲಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಯಾವ ಸಂದರ್ಭದಲ್ಲೂ ಕೂಡ ಏನ್ ಬೇಕಾದ್ರೂ ಆಗಬಹುದು, ಅವರ ಭಕ್ತರು ಅವರ ಅನುಯಾಯಿಗಳು ಬರುವಂತಹ ಚಾನ್ಸಸ್ ಇದೆ. ಎಲ್ಲಾ ಕಡೆಯಿಂದಲೂ ಕೂಡ ಭಕ್ತರು ಅನುಯಾಯಿಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾವುದೇ ರೀತಿ ಅನಾಹುತ ಆಗದ ಹಾಗೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ಕ್ರಮವನ್ನ ಕೈಗೊಳ್ಳಲೇಬೇಕು. ಡಿವೈಎಸ್ಪಿ ಕಚೇರಿ, ಡಿಸಿ ಸರ್ಕಲ್ಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ.
ಮುರುಘಾ ಮಠಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಠದ ಸುತ್ತಲೂ ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆಯಾಗಿದೆ. ರಾತ್ರಿಯಿಂದಲೂ ನಗರದ ಎಲ್ಲೆಡೆ ಖಾಕಿ ಸರ್ಪಗಾವಲನ್ನ ಹಾಕಲಾಗಿದೆ. ಕಂಪ್ಲೀಟ್ ಆಗಿ ಇಡೀ ಚಿತ್ರದುರ್ಗ ಈಗ ಪೊಲೀಸ್ಮಯವಾಗಿದೆ. ಖಾಕಿ ಕಟ್ಟೆಚ್ಚರದಿಂದ ಇದೆ, ಖಾಕಿ ಕೋಟೆ ಆಗಿದೆ. ನೀವು ನೋಡ್ತಾ ಇದ್ರಲ್ಲ, ಬ್ಯಾರಿಕೇಡ್ ಗಳನ್ನ ಹಾಕೋದಾಗಿರ್ಬೋದು, ಕಂಪ್ಲೀಟ್ ಆಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಮೊನ್ನೆಯಿಂದಲೂ ಕೂಡ ನಡೀತಾನೆ ಇತ್ತು. ಮೊನ್ನೆಯಿಂದಲೂ ನಾವು ನೋಡಿದ್ರೆ ಮಠದ ಸುತ್ತಲೂ ಮಠದ ನಾಲ್ಕು ಗೇಟ್ ಗಳಲ್ಲೂ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ರು. ಅಷ್ಟೆಲ್ಲ ಕಣ್ಗಾವಲಿಟ್ರು ಕೂಡ ಮೊನ್ನೆ ಹಾವೇರಿಗೆ ಹೋಗಿದ್ರು ಮುರುಘಾ ಶ್ರೀ ಸ್ವಾಮಿ ಅಂತ ಹೇಳಿ, ಆ ನಂತರ ಅವರನ್ನ ಕರ್ಕೊಂಡು ಬರುವಂತ ಪ್ರಕ್ರಿಯೆ ಕೂಡ ಆಯ್ತು. ಬಟ್ ಈಗ ಇಡೀ ಚಿತ್ರದುರ್ಗದಾದ್ಯಂತ ಪೊಲೀಸ್ ಅಲರ್ಟ್ ಅನ್ನ ಮಾಡಲಾಗಿದೆ. ಎಲ್ಲಾ ಕಡೆ ಪೊಲೀಸರು ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಇನ್ನು ಯಾವುದೇ ರೀತಿ ಅನಾಹುತಗಳು ಆಗದ ಹಾಗೆ ತಡೆಯುವಂತಹ ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಡಿಎಸ್ಪಿ ಕಚೇರಿ ಆಗಿರಬಹುದು, ಡಿಸಿ ಕಚೇರಿ ಆಗಿರ್ಬೋದು, ಯಾವ್ಯಾವ ಆಯಕಟ್ಟಿನ ಜಾಗಗಳಿದೆ ಎಲ್ಲಾ ಕಡೆಗಳಲ್ಲೂ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಭದ್ರತೆ ಯಾವ ರೀತಿ ಆಗಿದೆ ಒಂದು, ಇನ್ನೊಂದು ಕಡೆ ಈಗಾಗಲೇ ಆರೋಗ್ಯ ಸಮಸ್ಯೆ ಅಂತ ಹೇಳಿ ಈಗಾಗಲೇ ಹಾಸ್ಪಿಟಲ್ಗೆ ಜಾಯ್ನ್ ಆಗಿದ್ದಾರೆ ಅಂದ್ರೆ ಹಾಸ್ಪಿಟಲ್ ತಪಾಸಣೆ ಆಗ್ತಾ ಇದೆ, ಇದು ಜಾಮೀನಿನ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗ ಎಲ್ಲ ಚಿತ್ರದುರ್ಗಗಳು ಯಾವ ರೀತಿಯ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಒಂದು, ಇನ್ನೊಂದು ಜಾಮೀನಿನ ಮೇಲೆ ಆಸ್ಪತ್ರೆಗೆ ಅಥವಾ ಅನಾರೋಗ್ಯ ಕಾಣಿಸಿಕೊಂಡಿರೋದು ಜಾಮೀನಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಓಕೆ, ನಮ್ಮ ರಿಪೋರ್ಟರ್ ಮಂಜುನಾಥನ ಮತ್ತೆ ಸಂಪರ್ಕ ಮಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಇಡೀ ಚಿತ್ರದುರ್ಗವನ್ನ ಪೊಲೀಸರು ಅಲರ್ಟ್ ಮಾಡಿದ್ದಾರೆ, ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಇನ್ನು ಮುರುಘಾ ಸ್ವಾಮಿಗಳು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಯಾಕಂದ್ರೆ ಅನಾರೋಗ್ಯ ಕಾಣಿಸಿಕೊಂಡಿದೆ, ಎದೆನೋವು ಕಾಣಿಸಿಕೊಂಡಿದೆ ಅಂತ ಹೇಳಿ, ಅವರ ಬಿಪಿ ಈಗಾಗಲೇ ವೇರಿಯೇಷನ್ ಆಗಿದೆ ಅಂತ ಹೇಳಿ, ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗಿದೆ ಅನ್ನುವ ಕಾರಣಕ್ಕಾಗಿ ಅವರನ್ನ ಈಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಅವರ ಆರೋಗ್ಯದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಚಿತ್ರದುರ್ಗದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ, ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಒಂದ್ ಕಡೆ ಮುರುಘಾ ಸ್ವಾಮಿಗಳು ಮಠದಲ್ಲಿ ಇಲ್ಲದಿದ್ರೂ ಕೂಡ ಒಂದಷ್ಟು ಆತಂಕ ಇದ್ದೇ, ಏನಾಗಬಹುದು ಏನು ಅನ್ನುವಂಥದ್ದು. ಸೊ ಪೊಲೀಸರ ಭದ್ರತೆ, ಪೊಲೀಸರು ಯಾವ ರೀತಿಗೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ, ಈ ಅನಾರೋಗ್ಯ ವಿಚಾರ ಅವರ ಜಾಮೀನಿನ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ, ಆ ಸಾಧ್ಯ ಸಾಧ್ಯತೆಗಳನ್ನ ನೋಡೋದಾದ್ರೆ? ಎಸ್, ಖಂಡಿತವಾಗ್ಲೂ ನವಿತಾ, ಮುರುಘಾ ಸ್ವಾಮಿಗಳು ಜೆಸಿಗೆ ಹೋಗಿದಂತ ತಕ್ಷಣವೇ ಎದೆನೋವು ಕಾಣಿಸಿಕೊಂಡಿರುವಂತಹದ್ದು. ಈಗ ಎದೆನೋವು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಗೆ ಪೊಲೀಸರು ಕರೆದೊಯ್ದು ಅಲ್ಲಿ ಅವರ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅವರ ಪರ ವಕೀಲರು ಕೂಡ ಅಷ್ಟೇ, ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಿದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಒಂದಷ್ಟು ಮೆಡಿಕಲ್ ಗ್ರೌಂಡ್ ರಿಪೋರ್ಟ್ಸ್ ಅನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಯಾವ ರೀತಿಯಾಗಿತ್ತು ಅಂದ್ರೆ, ಈ ಹಿಂದೆಯೂ ಕೂಡ ಅಷ್ಟೇ ಇವರಿಗೆ ಕೋವಿಡ್ ಬಂದಿತ್ತು, ಕೋವಿಡ್ ಬಂದಿದ್ದು ಹೋದಂತಹ ಬಳಿಕ ಇವರಿಗೆ ಎದೆನೋವು ಕಾಣಿಸ್ಕೊಂತ ಇತ್ತು, ಉಸಿರಾಟದ ತೊಂದರೆ ಕೂಡ ಇರ್ತಾ ಇತ್ತು, ಜೊತೆಗೆ ಕತ್ತುನೋವು ಕೂಡ ಅಷ್ಟೇ ಇವರಿಗೆ ಸದಾ ಇರದಂತ ಕಾರಣಕ್ಕೋಸ್ಕರ ಇವರಿಗೆ ಟ್ರೀಟ್ಮೆಂಟ್ ಬೇಕಾಗಿದೆ, ಆ ಒಂದು ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಇವರ ಪರ ವಕೀಲರು ಮಾಡ್ಕೊಂಡಿದ್ರು. ಆದ್ರೆ ಈಗ ಸ್ವಾಮೀಜಿ ಬಂಧನ ಆಗಿರುವಂತ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ಬರೋದಿಲ್ಲ, ಈಗ ಏನಿದ್ರು ಮತ್ತೆ ಒಂದು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಈಗಾಗಲೇ ಆ ಒಂದು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಅಷ್ಟೇ ಅವರ ಪರ ವಕೀಲರು ಮಾಡ್ಕೊಂತಿರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಅವರ ಹಿಂದೊಂದಷ್ಟು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿಗೆ ಕರೆದೊಯ್ದು ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಮನವಿಯನ್ನ ಕೋರ್ಟ್ಗೆ ಮಾಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅವ್ರಿಗೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆ ವೈದ್ಯರು ಏನೊಂದು ತಪಾಸಣೆಯನ್ನ ಮಾಡ್ತಿದ್ರೆ, ತಪಾಸಣೆ ವೇಳೆಯಲ್ಲಿ ಏನೆಲ್ಲ ರೀತಿಯಂತ ತೊಂದರೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ಏನಾದ್ರೂ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡುವಂತದ್ದು ಅನಿವಾರ್ಯ ಆಗಿದೆ ಅಂತ ಏನಾದ್ರೂ ವೈದ್ಯಕೀಯ ರಿಪೋರ್ಟ್ ಏನಾದ್ರೂ ಕೊಟ್ಟಂತ ವೇಳೆಯಲ್ಲಿ ಆ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ನ್ಯಾಯಾಲಯ ಕೇಳುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಜಯದೇವ ಆಸ್ಪತ್ರೆಯನ್ನು ಆಯ್ಕೆ ಮಾಡ್ಕೊಂತಿರುವಂತದ್ದು ಯಾಕೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ಕೊಡಬೇಕಂತೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಜಯದೇವ ಆಸ್ಪತ್ರೆಯಲ್ಲಿ ಯಾಕೆ ತೋರಿಸ್ತಾರೆ ಅಂತಂದ್ರೆ, ಹಿಂದೆ ಏನಾದ್ರೂ ಅದೇ ಆಸ್ಪತ್ರೆಯಲ್ಲಿ ಇವರಿಗೆ ಈ ರೀತಿಯಂತ ಸಮಸ್ಯೆ ಆದಂತ ವೇಳೆಯಲ್ಲಿ ಏನಾದ್ರೂ ಮೆಡಿಕಲ್ ಅನ್ನ ಮಾಡಿಸಿದ್ದು ಅಂತ ತಪಾಸಣೆ ಮಾಡಿಸಿದ್ದಂತ ವೇಳೆ ಅದರ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಕೊಡಬೇಕಾಗಿರುತ್ತೆ. ಇದೆಲ್ಲವನ್ನು ಕೂಡ ಅಷ್ಟು ನೋಡಿದಂತ ನ್ಯಾಯಾಲಯ ಏನಾದ್ರೂ ಜಯದೇವ ಆಸ್ಪತ್ರೆಯಲ್ಲಿ ನೀವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಓಕೆ ಅಂದಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಲ್ಲೇ ಇರಬೇಕು ಅನ್ನೋದಾದ್ರೆ ಈಗ ಅಲ್ಲಿಗೆ ಈಗ ಯಾವುದೇ ರೀತಿಯಾದಂತಹ ತನಿಖೆ ಮಾಡಬಹುದೇ ಹೊರತು ಮಹಜರಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಒಂದು ವಿಚಾರಣೆ ಮಾಡಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆ ರೀತಿಯಾದಂತಹ ಒಂದು ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ?
ನವಿತಾ, ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಮನೆಗೆ ಈ ಒಂದು ಸ್ವಾಮೀಜಿಯನ್ನ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದಂತಹ ವೇಳೆಯಲ್ಲಿ ಅವರು ಕೂಡ ಅಷ್ಟೇ ಖುದ್ದಾಗಿ ಹೇಳಿರುವಂತಹದ್ದು ಒಂದು ಮಾತು. ಜೈಲಿನಲ್ಲಿ ಅವರಿಗೆ ಆರೋಗ್ಯದ ಒಂದು ತಪಾಸಣೆ ಮಾಡಿ ಒಂದು ಚಿಕಿತ್ಸೆ ಏನಾದ್ರೂ ಅವಶ್ಯಕತೆ ಇದೆ ಜೈಲಿನಲ್ಲಿ ಕೊಡಿ ಅಂತ. ಅದರಲ್ಲಿ ಜೈಲಿನಲ್ಲಿ ಕೊಡೋದಕ್ಕಿಂತಲೂ ಕೂಡ ಅಷ್ಟೇ ಇವ್ರಿಗೆ ಎದೆ ನೋವು ತೀವ್ರವಾಗಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿ ಅಂತ ರಿಪೋರ್ಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಒಂದು ಪ್ರೊಸೀಜರ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಏಕಾಏಕಿ ಜಿಲ್ಲಾಸ್ಪತ್ರೆ ವೈದ್ಯರು ಇವ್ರಿಗೆ ಇಮಿಡಿಯೇಟ್ ಆಗಿ ಜಯದೇವದಲ್ಲಿ ಕೊಡಿಸಿ ಅಂದ್ರೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಇವರು ವಿಚಾರಣಾ ದಿನ ಕೈದಿ, ಈಗ ಇವರು ಜೇಸಿಗೆ ಬಂದಿದ್ರೆ ನ್ಯಾಯಾಂಗ ಬಂಧನದಲ್ಲಿರುವಂತವ್ರು, ಈಗ ಕೋರ್ಟ್ ನ ಪರ್ಮಿಷನ್ ಕೂಡ ಅಷ್ಟೇ ಬೇಕಾಗಿರುತ್ತೆ. ಆ ಒಂದು ಕೋರ್ಟ್ ನ ಪರ್ಮಿಷನ್ ಬೇಕು ಅಂದ್ರೆ ಅವರ ಪರ ವಕೀಲರು ಕೋರ್ಟ್ ಗೆ ಮನವಿಯನ್ನ ಮಾಡ್ಕೊಳ್ಬೇಕು, ಸರಿಯಾದಂತಹ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಕೊಡಬೇಕು, ಪರ್ಟಿಕ್ಯುಲರ್ ಆದಂತಹ ಒಂದು ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಮತ್ತೊಂದಷ್ಟು ದಾಖಲೆಗಳನ್ನು ಕೊಡಬೇಕು. ಇದಾದಂತಹ ಬಳಿಕ ಕೋರ್ಟ್ ಅನುಮತಿ ಕೊಟ್ಟರೆ ಅವರು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸೋದಕ್ಕೆ ಅವಕಾಶ ಸಿಕ್ಕಂತೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಇನ್ನಷ್ಟು ಉಳಿದ ಅಪ್ಡೇಟ್ಸ್ ಅನ್ನ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತೀವಿ. ವೆಲ್ಕಮ್ ಬ್ಯಾಕ್. ಮುರುಘಾಸ್ವಾಮಿ ಬಂಧನ ಆಗಿದ್ದು ಸ್ವಾಗತಾರ್ಹ. ಇದು ನಮ್ಮ ಸಂಸ್ಥೆಗೆ ಸಿಕ್ಕಿರುವ ಜಯ ಅಲ್ಲ, ಮಕ್ಕಳ ಹೋರಾಟದ ಜಯ ಅಂತ ಹೇಳಿದೆ ಒಡನಾಡಿ ಸಂಸ್ಥೆ. ಇನ್ನು ಮುಂದೆ ತನಿಖೆಯ ವೇಗ ಪಡೆದುಕೊಳ್ಳಲಿದೆ. ಇದು ಒಂದು ಎರಡು ಮಕ್ಕಳ ಪ್ರಕರಣ ಅಲ್ಲ, ಇನ್ನೂ ಬಹಳಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಪರಶು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಪರ ಹೋರಾಟಕ್ಕೆ ನಾವು ತಯಾರಿದ್ದೇವೆ, ಚಿತ್ರದುರ್ಗದ ಜನತೆ ಮಕ್ಕಳ ಪರವಾಗಿದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಪರಶು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತಾರೀಖು ಒಡನಾಡಿ ಸಂಸ್ಥೆಯ ಮೂಲಕವೇ ಈ ಒಂದು ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿತ್ತು. ಮುರುಘಾ ಸ್ವಾಮಿಗಳು ಸೇರಿದಂತೆ ಐದು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ದಾಖಲಾದ ಬಳಿಕ ಇಡೀ ಒಂದು ಸಮಾಜದಲ್ಲಿ ಒಂದಷ್ಟು ಆತಂಕ ಕೂಡ ಎದ್ದೇಳ್ತು. ಯಾಕಂದ್ರೆ ಕೇವಲ ಎರಡು ಮಕ್ಕಳಲ್ಲ, ಇನ್ನು ಕೂಡ ಅನೇಕ ಮಕ್ಕಳಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿತ್ತು. ಈ ರೀತಿಯಾಗಿ ಇನ್ನು ಕೂಡ ಅನೇಕ ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ, ಆದ್ರೆ ಅಷ್ಟೆಲ್ಲ ಆದ್ರೂ ಕೂಡ ತನಿಖೆ ವೇಗವನ್ನ ಪಡೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ವೇಟ್ ಮಾಡೋಣ, ಮಕ್ಕಳ 164 ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ಯಾವಾಗ್ಲೂ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಪರಶು ಆಗಿರ್ಬೋದು, ಮುಖ್ಯಸ್ಥರಂತ ಸ್ಟ್ಯಾನ್ಲಿ ಹೇಳ್ತಾನೆ ಇದ್ರು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ಒಂದು ಪ್ರಕರಣ ಅಲ್ಲ, ಇನ್ನೂ ಕೂಡ ಇಂತಹ ಅನೇಕ ಪ್ರಕರಣಗಳಿದೆ, ಇನ್ನೂ ಕೂಡ ಇಂತಹ ಅನೇಕ ವಿದ್ಯಾರ್ಥಿನಿಯರು ಈ ರೀತಿಯಾಗಿ ಸಂತ್ರಸ್ತರಾಗಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಪರಶು ಹೇಳಿದ್ದಾರೆ. ಮುರುಘಾಸ್ವಾಮಿ ಬಂಧನ ಆಗಿದ್ದು ಸ್ವಾಗತಾರ್ಹ ಅಂತ ಹೇಳಿದ್ರು. ನಿನ್ನೆ ಕೂಡ ನ್ಯೂಸ್ 18 ಜೊತೆ ತಡರಾತ್ರಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇದು ಇಡೀ ಒಂದು ಮಕ್ಕಳಿಗೆ ಸಂದಂತಹ ಜಯ ಅಂದ್ರೆ ಇದು ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿನ ರಿಲೀಫ್ ಅನ್ನ ಕೊಟ್ಟಿದೆ, ಸ್ವಲ್ಪ ಮಟ್ಟಿನ ಜಯವನ್ನ ಕೊಟ್ಟಿದೆ. ಇನ್ನೂ ಕೂಡ ಇದರಲ್ಲಿ ಇನ್ನೊಂದಷ್ಟು ವೇಗವನ್ನ ಪಡೆದುಕೊಳ್ಬೇಕಾಗಿದೆ, ಇನ್ನು ವೇಗವನ್ನ ಪಡೆದುಕೊಳ್ಳುತ್ತೆ ತನಿಖೆ ಅನ್ನುವಂತಹ ಆಶಾ ಭಾವನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಇದು ಒಂದು ಇಬ್ಬರು ಮಕ್ಕಳ ಪ್ರಕರಣ ಅಲ್ಲ, ಇನ್ನೂ ಬಹಳಷ್ಟು ಮಕ್ಕಳು ಇದ್ದಾರೆ, ಇನ್ನೂ ಬಹಳಷ್ಟು ಮಕ್ಕಳಿಗೆ ಈ ರೀತಿಯಾದಂತಹ ಘಟನೆಗಳು ಆಗಿದೆ, ಸಂತ್ರಸ್ತರಾಗಿದ್ದಾರೆ, ಹೇಳ್ಕೊಳ್ಳೋದಕ್ಕೆ ಈಗ ಮುಂದೆ ಬರ್ತಾ ಇದ್ದಾರೆ. ನಾವು ಮಕ್ಕಳ ಪರ ಹೋರಾಟಕ್ಕೆ ತಯಾರಿದ್ದೇವೆ ಅನ್ನುವಂತಹ ಮಾತನ್ನ ಒಡನಾಡಿ ಸಂಸ್ಥಾಪಕರಾಗಿರುವಂತಹ ಪರಶು ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಜನತೆ ನಮ್ಮ ಮಕ್ಕಳ ಪರವಾಗಿದ್ದಾರೆ, ಯಾಕಂದ್ರೆ ಅದಕ್ಕೆ ಸಾಕ್ಷಿನೇ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಮಕ್ಕಳ ಪರವಾಗಿ, ಅನಾಥ ಮಕ್ಕಳು ಕೂಡ ಅದು ಅವರ ಪರವಾಗಿ ನಿಲ್ಬೇಕಾದಂತಹ ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಅನೇಕರು ಪ್ರತಿಭಟನೆಯನ್ನ ಮಾಡಿದ್ರು. ಆನಂತರ ಯಾವ ರೀತಿಯಾಗಿ ತನಿಖೆ ಆಯ್ತು, ಏನೇನು ಆಯ್ತು, ರಾತ್ರಿ 9:00 ನಡೆದಂತಹ ಇಡೀ ಘಟನಾವಳಿಗಳು ನಮ್ಮ ಕಣ್ಣ ಮುಂದೆ ಇದೆ. ಆದ್ರೆ ಈಗ ನಡೀತಾ ಇರುವಂತದ್ದು ಮುರುಘಾಸ್ವಾಮಿಗಳನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಂದಷ್ಟು ಯಾವುದೇ ರೀತಿಯಲ್ಲೂ ಯಾವುದೇ ಕಾನೂನುಗಳು ಯಾವ ರೀತಿಯಾಗಿ ಇದ್ರೂ ಕೂಡ ಅದರನ್ನ ಹೇಳ್ತಾ ಇರಲ್ಲ, ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ತಾರೆ ಆ ರೀತಿ ಅಂತ. ಅಂತಹ ಒಂದಷ್ಟು ಘಟನೆಗಳು, ಅಂತಹ ಒಂದು ಕಾನೂನುಗಳ ಮೂಲಕ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳನ್ನ ಕೂಡ ಇಲ್ಲದಿಲ್ಲ. ಸೊ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ತಪಾಸಣೆ ಎಲ್ಲ ಮುಗಿತಾ ಏನ್ ಕತೆ? ನವಿತಾ, ಏನು ಈ ಮುರುಘಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತ ಸಂಬಂಧಪಟ್ಟಂತೆ ಈಗಾಗಲೇ ಮುರುಘಾ ಶ್ರೀಗಳಿಗೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆ ನೀಡ್ತಾರಂತದ್ದು, ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಗಿರೋ ಕುರಿತು ಈಗಾಗಲೇ ಚಿಕಿತ್ಸೆ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟು ಬಿಪಿಜಿ ಕೂಡ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಅವ್ರ ಮೇಲೆ ಬೆನ್ನು ನೋವು ಮತ್ತು ಕತ್ತು ನೋವು ಇದೆಯಂತೆ. ಹಾಗಾಗಿ ಈ ವೈದ್ಯ
ದಿನೇಶ್ ಅವರು ಅವ್ರನ್ನ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನ್ನುವಂತ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಅದರ ಒಪಿನಿಯನ್ ಅನ್ನ ಆಧರಿಸಿ ಈಗ MRI ಕೂಡ ಮಾಡ್ಲಿಕ್ಕೆ ಇಲ್ಲಿ ಸಿದ್ಧತೆಯನ್ನ ನಡೆಸಿರುವಂತದ್ದು. ಇದಾದ ಬಳಿಕ ಇಲ್ಲಿ ಈ ಆಸ್ಪತ್ರೆಯ ಫಿಸಿಷಿಯನ್ ಏನಿದ್ದಾರೆ ಲೀಲಾ ರಾಘವನ್, ಅವರಿಂದ ಹೆಚ್ಚಿನ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗೆ ಅವರು ಇಲ್ಲಿಂದ ತೆರಳಬೇಕಾಗ್ತದ ಅಥವಾ ಇಲ್ಲಿಯೇ ನಮ್ಮಲ್ಲಿ ಚಿಕಿತ್ಸೆಗೆ ಅವಕಾಶ ಇದ್ರೆ ಇಲ್ಲಿಯೇ ಚಿಕಿತ್ಸೆ ಕೊಡುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯ ಪ್ರವೃತ್ತರಾಗ್ತೀವಿ ಅನ್ನೋಂತ ವರದಿಯನ್ನಾದ್ರೂ ಕೊಡಬಹುದು. ಕೊಡಬೇಕಾಗಂದ್ರೆ ಸಿವಿಯರ್ ಇದೆಯಾ ಇಲ್ವಾ, ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದಾ ಇಲ್ಲೇ ಅನ್ನೋದ್ರ ಬಗ್ಗೆ ಕೂಡ ರಿಪೋರ್ಟ್ ನೀಡಬೇಕಾಗತ್ತಲ್ವಾ ಅಂತ. ಹೌದು ನವಿತಾ, ಏನಂತ ಹೇಳಿದ್ರೆ ಇಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆನಲ್ಲಿ ಯಾವೆಲ್ಲ ವ್ಯವಸ್ಥೆಗಳಿದಾವೆ, ಕಿವಿಗಳಿಗೆ ಬಂದಿರುವಂತಹ ಏನು ಎದೆನೋವು ಏನಿದೆ ಅದಕ್ಕೆ ಇಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯವಾ, ಅಥವಾ ಇಲ್ಲಿರುವಂತಹ ಸ್ಪೆಷಾಲಿಟಿಗಳಿಂದ ಅದಕ್ಕೆ ಅಂದ್ರೆ ಇಲ್ಲೇನಾದ್ರೂ ಸಮಸ್ಯೆಗಳಿದ್ರೆ ಚಿಕಿತ್ಸೆ ಕೊಡ್ಲಿಕ್ಕೆ ಯಾವ್ದಾದ್ರು ಎಕ್ವಿಪ್ಮೆಂಟ್ಗಳು ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವ್ರನ್ನ ಇಲ್ಲಿಂದ ಬೇರೆಡೆಗೆ ರವಾನಿಸಬೇಕಾದಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲರೂ ವೈದ್ಯರು ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಕೂಲಂಕುಷವಾಗಿ ಅದನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ SP ಪರಶುರಾಮ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡುವಂತದ್ದು. ಭೇಟಿ ಸಂದರ್ಭದಲ್ಲಿ ಏನಂತಂದ್ರೆ ಅವ್ರನ್ನ ಇಲ್ಲಿಂದ ಬೇರೆಡೆಗೆ ಶಿಫ್ಟ್ ಮಾಡುವಂತ ಅವರು ವಿಚಾರಣಾ ದಿನ ಕೈದಿ ಆಗಿರೋದ್ರಿಂದ ಅವ್ರಿಗೆ ಮೇಲಾಧಿಕಾರಿಗಳ ಅನುಮತಿ ಕೂಡ ಬೇಕಾಗ್ತದೆ, ಅಲ್ಲದೆ ಕೋರ್ಟ್ ನಿಂದ ಒಂದು ಅನುಮತಿ ಕೂಡ ಬೇಕಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಜೊತೆ ಚರ್ಚಿಸುವಂತ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಆಗೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಅನ್ನುವಂಥದ್ದು. ಬಟ್ ಇನ್ನೊಂದು ಕಡೆ ಎಲ್ಲಾ ರೀತಿಯ ಆಂಗಲ್ ಗಳನ್ನು ಕೂಡ ನೋಡಬೇಕಾಗತ್ತಲ್ಲ, ಇಂತಹ ಪ್ರಕರಣದಲ್ಲಿ ಕೂಡ ಹೈ ಪ್ರೊಫೈಲ್ ಕೇಸ್ ಅನ್ನೋದನ್ನ ಕೂಡ ಇಲ್ಲಿ ನೋಡಬೇಕಾಗತ್ತೆ. ಸೊ ಬೇರೆ ಬೇರೆ ರೀತಿಯಾದಂತಹ ಕಾನೂನು ನುಣುಚಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗುವಂತಹ ಚಾನ್ಸಸ್ ಇದೆ ಇಲ್ಲ ಅಂತ ಹೇಳಿ. ಈ ಮೊದಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ 6 ದಿನಗಳಾದ್ರೂ ಕೂಡ ಅವರನ್ನ ವಿಚಾರಣೆಗೆ ವಶಕ್ಕೆ ಪಡೆದರೆ ಅಥವಾ ಅರೆಸ್ಟ್ ಮಾಡದಲೇ ಒಂದು ವಿಳಂಬ ನೀತಿಯನ್ನು ಅನುಸರಿಸಿದ್ದು ಎಲ್ಲ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದ್ದಂಥದ್ದು ಪೊಲೀಸರ ಮೇಲೆ ಅನುಮಾನಕ್ಕೂ ಕೂಡ ಕಾರಣವಾಗಿದ್ದಂಥದ್ದು. ಇದೀಗ ಮುರುಘಾಶ್ರೀಗಳು ಅರೆಸ್ಟ್ ಆಗಿ ಜೈಲಿಗೆ ಸೇರಿದ ಒಂದೇ ಒಂದು ರಾತ್ರಿಯಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ, ಕತ್ತು ನೋವು ಕಾಣಿಸ್ಕೊಂಡಿದೆ, BPಯಲ್ಲಿ ವೇರಿಯೇಷನ್ಸ್ ಆಗಿದೆ. ನಿನ್ನೆ ತಪಾಸಣೆ ಮಾಡಿದ್ರಲ್ಲ ಎರಡೆರಡು ಸಲ ಮಾಡಿದ್ರು, ಒಂದ್ ಕಡೆ ಈಗಾಗಲೇ ಅವರನ್ನ ವಶಕ್ಕೆ ತೆಗೆದುಕೊಳ್ಳಕ್ಕಿಂತ ಮುಂಚೆ ಅಂದ್ರೆ ಬಂಧನ ಪ್ರಕ್ರಿಯೆಗಿಂತ ಮುಂಚೆ ಕೂಡ ಮಾಡಿದ್ರು, ಆನಂತರ ವೈದ್ಯಕೀಯ ಮೆಡಿಕಲ್ ಟೆಸ್ಟ್ ಗಳನ್ನು ಕೂಡ ನಡೆಸಲಾಯಿತು. ಆ ಸಂದರ್ಭದಲ್ಲಿ ಇವು ಯಾವ್ದಾದ್ರು ಕಾಣಿಸಿಕೊಂಡಿತ್ತಾ ಹೇಗೆ? ಸದ್ಯ ನಿನ್ನೆ ರಾತ್ರಿ 7-8 ಗಂಟೆಯ ಸಮಯದಲ್ಲಿ ಚಿತ್ರದುರ್ಗದ ಏನು ಮುರುಘಾ ಮಠ ಇದೆ, ಮುರುಘಾ ಮಠದ ಸುಪರ್ದಿ ಅವರು ಅವರ ಒಡೆತನದ SJM ವೈದ್ಯಕೀಯ ಕಾಲೇಜಿನ ವೈದ್ಯರು ಆ ಮಠಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿರುವಂತದ್ದು, BP ECG ಇವೆಲ್ಲವನ್ನು ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಆಗಿರುವಂತಹ ಪಾಲಾಕ್ಷಪ್ಪನವರು ನಮ್ಗೆ ರಾತ್ರಿ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಆ ಪ್ರಾರಂಭದಲ್ಲಿ ಅಂದ್ರೆ ಪ್ರಾಥಮಿಕ ಪರೀಕ್ಷೆಯಲ್ಲಿ ಅವರಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದಿಲ್ಲ, ಆದ್ರೆ ಈ ಹಿಂದೆ ಅವ್ರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ BP ಲೋ ಇದ್ದಂತದ್ದು, ಅವರಿಗೆ ಅಲರ್ಜಿ ಇರುವಂತದ್ದು, ಈ ಉಸಿರಾಟದ ಸಮಸ್ಯೆ ಇರುವಂತದ್ದು ಇವೆಲ್ಲವೂ ಕೂಡ ಕಂಡು ಬಂದಿತ್ತು. ಈ ಏನು ಅರೆಸ್ಟ್ ಆದ ಬಳಿಕ ಅವ್ರಿಗೆ ಆತಂಕ ಶುರುವಾದ್ರೆ ಒಂದು ವೇಳೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅನ್ನೋಂತ ಆತಂಕವನ್ನು ಮತ್ತು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ರೀತಿಯ ಡೆವಲಪ್ಮೆಂಟ್ ಆಗಿರುವಂತದ್ದು. ಹಾಗಾಗಿ ಬೆಳಗಿನ ಜಾವದ ವೇಳೆಗೆ ಈಗಾಗಲೇ ಪೊಲೀಸರಿಗೆ ಮತ್ತು ಜೈಲಿನ ಅಧಿಕಾರಿಗಳಿಗೆ ಆಗತ್ತೆ ವಿನಾಯಕ್, ಈಗಾಗಲೇ ಡಾಕ್ಟರ್ಗಳು ತಪಾಸಣೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಡೀಟೇಲ್ಸ್ಗೆ. ಆಸ್ಪತ್ರೆ ಬಳಿ ಹೆಚ್ಚಿದ ಭದ್ರತೆ, ಆಸ್ಪತ್ರೆ ಬಳಿ SP ಪರಶುರಾಮ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ. ಜಿಲ್ಲಾಸ್ಪತ್ರೆ ಆಗಿದ್ರೆ ಇನ್ನೊಂದು ಆಸ್ಪತ್ರೆ ಅಲ್ಲೇ ಇರುವಂತಹ ಬೇರೆ ಆಸ್ಪತ್ರೆಗೂ ಶಿಫ್ಟ್ ಮಾಡುವ ಚಾನ್ಸಸ್ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಆಸ್ಪತ್ರೆಯ ಹಿರಿಯ ವೈದ್ಯರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದು ಸ್ವಾಮಿಗಳ BP ECG ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆ ಪರೀಕ್ಷೆಯಲ್ಲಿ ವೇರಿಯೇಷನ್ ಕಂಡು ಬಂದ್ರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸೊ ಎಲ್ಲೇ ಶಿಫ್ಟ್ ಮಾಡಬೇಕು ಅಂದ್ರು ಈಗ ಕೋರ್ಟ್ನ ಪರ್ಮಿಷನ್ನ ಪಡ್ಕೊಳ್ಬೇಕು, ನ್ಯಾಯಾಧೀಶರಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಜೈಲಿಗೆ ಹೋಗಿದ್ದಾರೆ ಸ್ವಾಮಿ. ಸೊ ಮುರುಘಾಸ್ವಾಮಿಯ ಮುಂದಿನ ಆಯ್ಕೆಗಳು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಈಗಾಗಲೇ ಹೋದಂತಹ ಒಂದೆರಡು ಗಂಟೆಯಲ್ಲೇ ಈಗ ಸ್ವಾಮೀಜಿಯ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಆ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯ ನಂತರ ಈಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಲಾಗಿದೆ. ವೆಲ್ಕಮ್ ಬ್ಯಾಕ್.
ಮುರುಘಾಸ್ವಾಮಿ ಬಂಧನ ಆಗಿದ್ದು ಸ್ವಾಗತಾರ್ಹ, ಇದು ನಮ್ಮ ಸಂಸ್ಥೆಗೆ ಸಿಕ್ಕಿರುವ ಜಯ ಅಲ್ಲ, ಮಕ್ಕಳ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಪರಶು ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ತನಿಖೆ ವೇಗವನ್ನ ಪಡೆದುಕೊಳ್ಳಲಿದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಏನಂತ ಹೇಳಿದ್ರೆ, ನಾವು ಭಾರಿ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ಮುರುಘಶ್ರೀಗಳ ಬಂಧನ ಒಂದು ಗೆಲುವಿನ ಪ್ರಶ್ನೆ ಅಲ್ಲ, ಇದು ಅವಮಾನದ ಪ್ರಶ್ನೆ. ಮಕ್ಕಳನ್ನು ವಂಚಿಸಿದವರ ಬಂಧನ, ಅದು ಬಿಟ್ಟು ಮತ್ತೇನೂ ಅಲ್ಲ. ಈಗ ಅದಕ್ಕಿಂತ ಮುಖ್ಯವಾಗಿ ಅಷ್ಟೊಂದು ನಂಬಿಕೆಯನ್ನು ಡ್ಯಾಮೇಜ್ ಮಾಡಿದಂಥ ಪ್ರಕ್ರಿಯೆ, ಸಾವಿರಾರು ಜನ, ಲಕ್ಷಾಂತರ ಜನರ ಭಕ್ತರ ಮನಸ್ಸುಗಳನ್ನು ಡ್ಯಾಮೇಜ್ ಮಾಡಿದಂಥ ಒಂದು ಪ್ರಕ್ರಿಯೆ ಇದು. ಇದರಿಂದ ನಾವು ತುಂಬ ನೊಂದಿದ್ದೇನೆ. ಇದರಲ್ಲಿ ಲಾಭ ನಷ್ಟಗಳನ್ನು ಹುಡುಕುವ ಪ್ರಶ್ನೆಗಿಂತ ಹೆಚ್ಚಾಗಿ ಶ್ರೀಗಳು ಈ ರೀತಿ ವಂಚಿಸಿದ್ರಲ್ಲ ಅನ್ನುವಂಥದ್ದು, ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ವಂಚಿಸಿದ್ರಲ್ಲ ಅನ್ನುವಂಥದ್ದು ನನಗೆ ಯಾತನೆಯನ್ನು ದುಃಖವನ್ನು ತಂದಿದೆ. ಯಾಕೆ ಅಂತ ಹೇಳಿದರೆ, ರಾಜಕೀಯ ಧುರೀಣರು ಕೂಡ, ರಾಜಕೀಯ ಮತ್ಸದಿಗಳು ಕೂಡ ಈ ಸ್ವಾಮೀಜಿಯ ವಿಷಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಅವರು ಆ ರೀತಿ ಹೇಳಲಿಕ್ಕೆ ಕಾರಣ ಆಗಿದ್ದೇ ಆ ನಂಬಿಕೆ. ಆ ನಂಬಿಕೆಗಳೆಲ್ಲ ಹುಸಿ ಆಯಿತು. ನೋಡಿ, ಯಾವುದೇ ಧರ್ಮದ ಗುರು ಸತ್ಯಪರವಾಗಿದ್ದಾನೆ, ವಿಚಾರದ ಪರವಾಗಿದ್ದಾನೆ, ಬುದ್ಧ ತತ್ವವನ್ನು, ಬಸವ ತತ್ವವನ್ನು, ವಚನ ತತ್ವವನ್ನು ನಂಬಿದ್ದಾನೆ ಅನ್ನುವಂಥ ಕಾರಣದಿಂದ ಆ ಥರದ ಹೇಳಿಕೆಗಳು ಬಂದಿರ್ಬೋದು. ಆ ಕಾರಣದಿಂದ ತನಿಖಾಧಿಕಾರಿಗಳ ಮೇಲೆ ಒತ್ತಡವೂ ಬಿದ್ದಿರ್ಬೋದು. ಆದರೆ ಅವರಿಗೆ ಸತ್ಯ ಗೊತ್ತಾಗತ್ತೆ ಅನ್ನುವಂಥದ್ದು ನನಗೆ ದೃಢವಾದ ಸಂಕಲ್ಪ ಇತ್ತು. ಆ ಸತ್ಯ ಗೊತ್ತಾಗಿದೆ. ಆ ಸತ್ಯ ಗೊತ್ತಾಗಿರೋದ್ರಿಂದ ಇದೊಂದು ಮಕ್ಕಳಿಗೆ ಸಂದ ಜಯ, ಯಾವುದೇ ಕಾರಣಕ್ಕೂ ನನ್ನಂಥ ಚಿಕ್ಕ ಸಂಸ್ಥೆಗೆ ಸಿಕ್ಕ ಜಯ ಅಂತ ಹೇಳಲಾರೆ. ಇದು ಎಲ್ಲ ತಾಯಂದಿರಿಗೆ ಮತ್ತು ಎಲ್ಲ ಮಾನವಂತ ಮನಸ್ಸುಗಳಿಗೆ ಸಿಕ್ಕ ಸಣ್ಣ ಜಯ. ಎಲ್ಲರೂ ನಿರ್ಲಕ್ಷ್ಯದಿಂದ, ನಿರ್ಲಿಪ್ತಿಯಿಂದ ಇದು ಆಗುತ್ತೆ, ಇದು ಹೋಗುತ್ತೆ ಅಂತ ಹೇಳಿ ಕೈ ಚೆಲ್ಬಿಟ್ಟಿದ್ರು. ಆದರೆ ಒಂದು ಮಾಧ್ಯಮಗಳ ಮೂಲಕವಾಗಿ ಮತ್ತು ಜನಸಾಮಾನ್ಯರ ಮೂಲಕವಾಗಿ ನ್ಯಾಯ ಸಿಗುತ್ತೆ. ದಂಗೆ ಎದ್ರೆ ಯಾವ ಧರ್ಮವನ್ನಾಗಲಿ, ಯಾವ ಜಾತಿಯನ್ನಾಗಲಿ, ಯಾವ ವಿಚಾರವನ್ನಾಗಲಿ ಇಟ್ಕೊಳ್ಳಲ್ಲ ಜನರು. ಯಾಕೆ ಅಂತ ಹೇಳಿದರೆ, ಇದೊಂದು ರೀತಿಯಲ್ಲಿ ಸಂಘಟಿತರಾಗಿದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಎಲ್ಲ ಮನಸ್ಸುಗಳು ಕೂಡ, ಯಾರು ಮಕ್ಕಳ ಪರವಾಗಿ ತುಡಿತವೋ, ಯಾರು ಮಕ್ಕಳ ಪರವಾಗಿ ನೋಯ್ತವೋ, ಯಾರು ಮಕ್ಕಳ ಪರವಾಗಿ ಭಾವನೆಗಳನ್ನಿಟ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಸಂದ ಜಯ ಅಂತ ಅನ್ಬೋದು. ಅವರೆಲ್ಲರೂ ಕೂಡ ಒಂದು ಈ ರಾತ್ರಿ ಮಲ್ಕೊಳ್ತಾರೆ, ಕಳೆದ 6 ರಾತ್ರಿಗಳ ನಂತರ ಈ ರಾತ್ರಿ ಮಲಗ್ತಾರೆ ಅಂತ ಭಾವಿಸ್ತೀನಿ. ನೋಡಿ, ಒಂದು ನಂಬಿಕೆ, ರಾಜಕೀಯ ಧುರೀಣರಲ್ಲಿ ಒಂದು ನಂಬಿಕೆ ಇತ್ತು, ಈ ಮಠ ಅದರಲ್ಲೂ ಈ ಸ್ವಾಮೀಜಿ ಅನ್ಯಾಯ ಮಾಡೋದಿಲ್ಲ ಅನ್ನುವಂಥದ್ದೊಂದು ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಅವರು ಸಂದೇಶಗಳನ್ನು ರವಾನಿಸ್ತಾ ಇದ್ರು. ಏನಂತ ಹೇಳಿದರೆ, ಎಚ್ಚರಿಕೆಯಿಂದ ಮಾಡಿ, ಇದು ನನ್ನ ಮಠ, ಯಾಕೆಂದರೆ ಈ ತಪ್ಪುಗಳು ಆಗುವ ಸಾಧ್ಯತೆಗಳು ಕಮ್ಮಿ ಇದೆ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಿದ್ರು. ಆ ಕಾರಣದಿಂದ ನಿಧಾನಗತಿಯ ಪ್ರಯತ್ನಗಳು ನಡೆದಿವೆ. ಯಾಕೆ ಅಂತ ಹೇಳಿದರೆ, ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಕೂಡ ನಂಬುವಂತಹ ಸ್ಥಿತಿಯಲ್ಲಿದ್ದರು. ನಾವೇ ಪರಮ ಭಕ್ತರಾಗಿ ಆ ಮಠಕ್ಕೆ ಆಗಿರ್ಬೋದು, ಮತ್ತಾವುದೋ ಮಠಕ್ಕಾಗಿರ್ಬೋದು, ನಂಬಿಕೆಯಿಂದ ಇದ್ದಂಥವರು. ಆ ನಂಬಿಕೆ ಎಲ್ಲವನ್ನು ಡ್ಯಾಮೇಜ್ ಆದಾಗ ಅದು ಏಕದಂ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾವು ಯೋಚನೆ ಮಾಡಬೇಕು. ಯಾಕೆಂತಂದರೆ, ಅಂಥ ಒಳ್ಳೆಯ ವ್ಯಕ್ತಿಯನ್ನು ನಾವು ಅವಮಾನಿಸ್ತಿದ್ದೇವೋ, ಅಂಥ ಒಳ್ಳೆಯ ವ್ಯಕ್ತಿ ರೇಪ್ ಮಾಡ್ಲಿಕ್ಕೆ ಸಾಧ್ಯವ, ಅವ್ರ ವಯಸ್ಸೇನು, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಚರ್ಚೆ ಬರ್ತವೆ ನಮ್ಮ ಮನಸ್ಸೊಳಗಡೆನೆ. ಆದರೆ ನನ್ನದು ಒಂದೇ ಒಂದು ಅಲಿಗೇಷನ್ಸ್ ಅಂತ ಹೇಳಿದರೆ, ಈ ಇವರು ಅದೆಷ್ಟೇ ಪ್ರಬಲವಾದ ನಂಬಿಕೆ ಇರ್ಬೋದು ಆ ಶ್ರೀಮಠದ ಮೇಲೆ, ಆದರೆ ಮಕ್ಕಳ ಧ್ವನಿಯನ್ನು ಒಂದು ಸಣ್ಣದಾಗಾದರೂ ಕೇಳಬೇಕಿತ್ತು, ಯಾಕೋ ಕೇಳಲಿಲ್ಲ. ಅದು ಆ ಕಡೆಯಿಂದ ಆದ ತಪ್ಪು ಅಂತ ನಾನಾದರೂ ಭಾವಿಸ್ತೀನಿ ಸರ್. ಹೌದು, ಅದರಲ್ಲೇನು ಸ್ಪಷ್ಟ. ಯಾಕೆ ಅಂತ ಹೇಳಿದರೆ, ಒಂದು ಬಂಧನ ಆಗಿರುವ ಪ್ರಕ್ರಿಯೆ ಇದೆಯಲ್ಲ, ನ್ಯಾಯಾಲಯದ ಸುಪರ್ದಿಯನ್ನು ನಾನು ಕೇಳ್ತಾ ಇದ್ದೇನೆ, ನ್ಯಾಯದ ಉಸ್ತುವಾರಿಯನ್ನು ಕೇಳ್ತಿದ್ದೇನೆ. ಯಾಕೆ ನ್ಯಾಯದ ಸುಪರ್ದಿ ಉಸ್ತುವಾರಿ ಕೇಳ್ತಿದ್ದೀನಿ ಅಂತ ಹೇಳಿದರೆ, ಇದು ಒಂದು ಅಥವಾ ಎರಡು ಮಕ್ಕಳ ಪ್ರಕರಣ ಅಲ್ಲ ಅಲ್ಲ ಅಲ್ಲ. ಯಾಕೆ ಅಂತಂದರೆ, ಅಲ್ಲಿ ಭಾಳಷ್ಟು ಮಕ್ಕಳು ನೊಂದಿದ್ದಾರೆ, ನಲಗಿದ್ದಾರೆ, ಅವರು ನಿಟ್ಟುಸಿರಿನ ಒಟ್ಟಿಗೆ ಆ ಮಠದಲ್ಲಿ ಚೆಲ್ಲಿದ್ದಾರೆ. ಯಾವ ನ್ಯಾಯವೂ ಸಿಗೋದಿಲ್ಲ ಅಂತೇಳಿ. ಹಾಗಾಗಿ ಆ ಎಲ್ಲ ಮಕ್ಕಳನ್ನು ಸಂಗ್ರಹಿಸಿ ಏನೆಲ್ಲ ಆಗಿದೆ ಅವರ ಜೀವನದ ದುರಂತ ಘಟನೆ, ಅದಕ್ಕೆ ತಿಳಿಯೇಳಬೇಕಾಗಿದೆ. ಯಾಕೆಂದರೆ ಅವರ ಜೀವಿತಾವಧಿ ದೊಡ್ಡದಿದೆ. ನಾವು ಬಿಡಿ ನಾಳೆ ಸಾಯುವ ಸಿದ್ಧತೆಯಲ್ಲಿ ಇರುವವರು, ಆದರೆ ಅವರ ಜೀವಿತಾವಧಿ ಉದ್ದ ಇದೆ. ಆ ಜೀವಿತಾವಧಿಯಲ್ಲಿ ಎಲ್ಲ ನಾಯಕರು ಸಮಾಧಾನವನ್ನು, ಸಾಂತ್ವನವನ್ನು ನೀಡೋದು ಮುಖ್ಯ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಸರ್.
ಇಲ್ಲ, ಯಾಕೆ ಮಕ್ಕಳು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮಕ್ಕಳ ಪರವಾಗಿ ಒಕ್ಕಲತ್ತ ಹಾಕ್ಲಿಕ್ಕೆ ಮತ್ತೊಂದು ಹಾಕ್ಲಿಕ್ಕೆ ನಾವು ತಯಾರು ಹೋರಾಟವನ್ನು ತಯಾರು ಮಾಡಿದ್ದೇವೆ. ಆದ್ರೊಟ್ಟಿಗೆ ಮಕ್ಕಳು ಇಲ್ಲಿಗೆ ಬರ್ಲಿಕ್ಕೂ ಸಿದ್ಧರಿದ್ದಾರೆ, ಆದ್ರೆ ಚಿತ್ರದುರ್ಗದ ತಾಯಂದಿರು, ಚಿತ್ರದುರ್ಗದ ಮಾನವಂತ ಮನುಷ್ಯರು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಾವು ಒಂದೊಂದು ತುತ್ತು ಅನ್ನವನ್ನು ಎತ್ತಿಡ್ತೇವೆ ಹೊರತು ಎತ್ತಿಟ್ಟು ಸಾಕ್ತೇವೆ ಸರ್, ನೀವು ಸಹಕಾರ ಕೊಡಿ ಅಂತಿದ್ದಾರೆ. ಅಷ್ಟು ಜನಶಕ್ತಿ ಇರಬೇಕಾದಾಗ ಒಂದು ಸಂಸ್ಥೆ ಕರ್ಕೊಂಡ್ಬರೋದ್ರಲ್ಲಿ ಯಾವುದೇ ಇದಿರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುರುಘಾಸ್ವಾಮಿಯ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದ್ದು ಎದೆನೋವು ಕಾಣಿಸಿಕೊಂಡಿದೆ. ವೈದ್ಯರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಆಸ್ಪತ್ರೆಗೆ ಸೇರಿಸಬೇಕಾ ಅಥವಾ ಇಲ್ಲೇ ಚಿಕಿತ್ಸೆ ಸಾಕಾ ಅನ್ನೋದ್ರ ಬಗ್ಗೆ ಕೂಡ ಈಗ ವಿಚಾರಣೆ ನಡೀತಾ ಇದೆ. ಅಂದ್ರೆ ಚಿಕಿತ್ಸೆ ಸಾಕಾ ಬೇಕಾ, ಇನ್ನೂ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ವೈದ್ಯಾಧಿಕಾರಿಗಳು ಏನ್ ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಈ ವರದಿ ಜೈಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡ್ತಾರೆ ವೈದ್ಯಾಧಿಕಾರಿಗಳು. ಆ ಒಂದು ವರದಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಶಿಫ್ಟ್ಗೂ ಮುನ್ನ ಕೋರ್ಟ್ಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಈ ರೀತಿಯಾಗಿದೆ, ಹೆಲ್ತ್ ಅಪ್ಸೆಟ್ ಆಗಿದೆ, ಅವರ ಆರೋಗ್ಯದಲ್ಲಿ ಏರುಪೇರು ಕಂಡ ಬಂದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇವೆ. ಶಿಫ್ಟ್ ಅದು ಕೂಡ ಜಿಲ್ಲಾಸ್ಪತ್ರೆಯಲ್ಲೇ ಸಾಕಾ ಅಥವಾ ಬೇರೆ ಕಡೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕೂಡ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಸೀರಿಯಸ್ ಇದ್ರೆ ಶಿಫ್ಟ್ ಆದ ಮೇಲಾದ್ರೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನ ಕೊಡಬಹುದು. ಸೊ ಈಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಾಮಿಗಳ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಮುರುಘಾಸ್ವಾಮಿಗಳ ಆರೋಗ್ಯದ ಬಗ್ಗೆ ವರದಿಯನ್ನ ನೀಡಲಾಗುತ್ತೆ, ಮಾಹಿತಿಯನ್ನು ನೀಡ್ತಾರೆ. ವೈದ್ಯಾಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅವರ ಆರೋಗ್ಯ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ರಿಪೋರ್ಟ್ ಅನ್ನು ಕೂಡ ನೀಡಬೇಕಾಗುತ್ತೆ. ಅದನ್ನ ಜೈಲಾಧಿಕಾರಿಗಳಿಗೆ ಕೊಡ್ತಾರೆ ವೈದ್ಯ ಅಧಿಕಾರಿಗಳು. ಜೈಲಾಧಿಕಾರಿಗಳು ಅದರ ಮೇಲೆ ನಿರ್ಧಾರವನ್ನ ಮಾಡಬೇಕಾಗತ್ತೆ, ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ. ಸೊ ಆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾ ಅಥವಾ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಾಕಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಚರ್ಚೆಯನ್ನ ಮಾಡುವವರು ಇದ್ದಾರೆ. ಈಗ ಸದ್ಯಕ್ಕೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಎಲ್ಲಾ ರೀತಿಯಾದಂತಹ ತಪಾಸಣೆಯನ್ನ ಮಾಡಲಾಗುತ್ತೆ. ಒಂದ್ ಕಡೆ ಈಗಾಗಲೇ ECG ಆಗಿದೆ, ಇನ್ನೊಂದ್ ಕಡೆ ಈಗಾಗಲೇ MRI ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದ್ ಕಡೆ ಬೆನ್ನು ನೋವು ಕಾಣಿಸಿದೆಯಂತೆ, ಈಗ ಎದೆನೋವು ಬೆನ್ನು ನೋವು ಹಾಗೇನೆ ಒಂದಷ್ಟು ಉಸಿರಾಟದ ಸಮಸ್ಯೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವೆಲ್ಲವನ್ನ ನಿನ್ನೆನೆ ಆಲ್ರೆಡಿ ಅಲ್ಲಿನ ಸೂಪರಿಂಟೆಂಡೆಂಟ್ ಆಗಿರುವಂತಹ ಅಂದ್ರೆ ಬಸವೇಶ್ವರ ಹಾಸ್ಪಿಟಲ್ನ, ಈ ಮುರುಘಾ ಮಠದ ಹಾಸ್ಪಿಟಲ್ನ, ಬಸವೇಶ್ವರ ಹಾಸ್ಪಿಟಲ್ನ ಸೂಪರಿಂಟೆಂಡೆಂಟೇ ಹೇಳ್ತಾ ಇದ್ರು ಅವರ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನುವಂತ ವಿಚಾರ ಹೇಳ್ತಿದ್ರು, ವೇರಿಯೇಷನ್ ಆಗಬಹುದು ಅಂತ ಮೊದಲೇ ಪಾಲಾಕ್ಷಪ್ಪ ಹೇಳ್ತಾ ಇದ್ರು. ಸೊ ಅದರಂತೆ ಈಗ ಈ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗಿರೋದನ್ನ ಇಲ್ಲಿ ನೋಡಬಹುದು. ಒಟ್ಟಾರೆಯಾಗಿ ಈಗ ಬೇರೆ ಬೇರೆ ರೀತಿಯಾದಂತಹ ಪ್ರಾಸೆಸ್ಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದ್ ಕಡೆ ಈಗ ಆರೋಗ್ಯ ತಪಾಸಣೆ ನಡೀತಾ ಇದ್ರೆ ಇನ್ನೊಂದು ಕಡೆ ಈಗಾಗ್ಲೇ ಸಾಕಷ್ಟು ಪ್ರಾಸೆಸ್ಗಳು ಕೂಡ ಆಗ್ಬೇಕಾಗತ್ತೆ ಅಂತ ಹೇಳಿ. ಸೊ ಈಗ ವರದಿ ಬಂದ ಮೇಲೇನೆ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಬೇಕಾ ಅಥವಾ ಒಂದು ವೇಳೆ ಸೀರಿಯಸ್ ಇದ್ರೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬಹುದಾ, ಅದರ ನಿರ್ಧಾರವನ್ನ ಯಾರು ತೆಗೆದುಕೊಳ್ತಾರೆ? ನವಿತಾ, ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಒಮ್ಮೆ ಜೈಲಿನ ಒಳಗಡೆ ಹೋದ್ರೆ ಅವನ ಕಂಪ್ಲೀಟ್ ಆದಂತ ಜವಾಬ್ದಾರಿ ಜೈಲಾಧಿಕಾರಿಗಳಿಗಿರುವಂತಹದ್ದು. ಈಗ ಆ ಜೈಲಾಧಿಕಾರಿಗಳು ನೇರವಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದಂತ ಕಾರಣಕ್ಕೋಸ್ಕರ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಸ್ಥಳೀಯ ಪೊಲೀಸರು ಭದ್ರತೆಯನ್ನ ಮಾತ್ರ ಕೊಡ್ತಾರೆ. ಆದ್ರೆ ಇದಕ್ಕೂ ಆ ಒಂದು ವೈದ್ಯಕೀಯ ಪರೀಕ್ಷೆಗೂ ಯಾವುದೇ ಒಂದು ಸ್ಥಳೀಯ ಪೊಲೀಸರಿಗೆ ಸಂಬಂಧ ಇರೋದಿಲ್ಲ. ಇಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಜೈಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಆಗ್ತಿರುವಂತಹದ್ದು. ಇವಾಗ ಅವರನ್ನ ವೈದ್ಯಕೀಯ ತಪಾಸಣೆ ಆದಂತಹ ಬಳಿಕ ಜೈಲಾಧಿಕಾರಿಗಳಿಗೆ ಯಾರು ಜಿಲ್ಲಾ ಒಂದು ಆಸ್ಪತ್ರೆ ವೈದ್ಯರು ಇರ್ತಾರೆ ಆ ಒಂದು ಆಸ್ಪತ್ರೆ ವೈದ್ಯರು ಒಂದು ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ, ಕಂಪ್ಲೀಟ್ ಆಗಿ ಅವರ ಆರೋಗ್ಯದಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ. ಒಂದು ವೇಳೆ ಏನಾದರೂ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದು ಅವರಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಏನಾದ್ರೂ ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಏನಾದ್ರೂ ನಿರ್ಧಾರ ಮಾಡಿಬಿಟ್ಟು ಅವರಿಗೆ ಚಿತ್ರದುರ್ಗ ಜಿಲ್ಲೆಗಿಂತಲೂ ಕೂಡ ಅಷ್ಟೇ ಬೆಂಗಳೂರಿನ ಒಂದು ಯಾವ್ದಾದ್ರು ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಏನಾದ್ರೂ ರಿಪೋರ್ಟ್ ಕೊಟ್ಟಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡುವಂತ ಒಂದು ಅಧಿಕಾರ ಕೂಡ ಅಷ್ಟೇ ಜೈಲಾಧಿಕಾರಿಗಳಿಗಿದೆ ಇಲ್ಲಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಕೂಡ ಅಷ್ಟೇ ಶಿಫ್ಟ್ ಮಾಡಬಹುದು ಅಥವಾ ಜಡ್ಜಿನ ಗಮನಕ್ಕೆ ಕೂಡ ಅಷ್ಟೇ ತರಬಹುದು.
ಅಥವಾ ಅವರ ಆರೋಗ್ಯದಲ್ಲಿ ಏನಾದ್ರೂ ಸೀರಿಯಸ್ ಇದೆ ಅಂದಂತ ವೇಳೆಯಲ್ಲಿ ಆಂಬ್ಯುಲೆನ್ಸ್ ನ ಮುಖಾಂತರ ಜೈಲಾಧಿಕಾರಿಗಳು ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನ ನೋಡ್ತಾರಲ್ವಾ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಬಾರಿ ನಾವು ಇಂತಹ ಪ್ರಕರಣಗಳಲ್ಲಿ ನಾವು ನೋಡಿದೀವಿ, ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳನ್ನ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗಿರೋದನ್ನ ನೋಡಿದೀವಿ. ಸೊ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನ ನೋಡಿನೇ ತೀರ್ಮಾನ ತೆಗೆದುಕೊಳ್ಳೋದಲ್ವಾ? ಎಸ್, ಖಂಡಿತವಾಗ್ಲೂ ನವಿತೆ. ಯಾಕಂದ್ರೆ ಒಂದಷ್ಟು ಜನ ಇರ್ತಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ತಪ್ಪಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೆ. ಯಾಕಂದ್ರೆ ಇವತ್ತು ಪೊಲೀಸರು ಕೂಡ ಅಷ್ಟೇ, ನಾವು ಕಸ್ಟಡಿಗೆ ಪಡ್ಕೊಳ್ತೀವಿ ಅನ್ನೋಂತ ಮಾತನ್ನ ಹೇಳಿದರೆ, ಒಂದು ವೇಳೆ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಂತ ವೇಳೆಯಲ್ಲಿ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಯಾಕಂದ್ರೆ ಅವ್ರಿಗೇನಾದ್ರೂ ಸ್ಥಳ ಮಹಾಜರು ಮಾಡುವಂತ ಅವಶ್ಯಕತೆ ಇದ್ರೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ಇನ್ನಿತರ ಯಾವುದೇ ರೀತಿಯಂತ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡ್ಕೊಳ್ಬೇಕಂದ್ರೆ ಆ ಒಂದು ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡ್ಕೊತಾರೆ. ಜೊತೆಗೆ ಬಾಲಕಿಯರು ಕೊಟ್ಟಂತ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಏನಿದೆ ಆ ಒಂದು ಸ್ಟೇಟ್ಮೆಂಟ್ಗೆ ಪೂರಕವಾದಂತ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡಬೇಕಾಗಿರುತ್ತೆ. ಇದೆಲ್ಲವನ್ನೂ ಕೂಡ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಒಂದು ಆಪ್ಷನ್ ಅಂತ ಇರುವಂತಹದ್ದು ಒಂದು ಮೆಡಿಕಲ್. ಈ ಒಂದು ಮೆಡಿಕಲ್ ಅಂದ್ರೆ ಆರೋಗ್ಯದಲ್ಲಿ ಏರುಪೇರು ಅಂತ ಏನಾದ್ರೂ ಈ ರೀತಿಯಾದಂತಹ ಒಂದು ಐ ಡ್ರಾಮಾಗಳು ಕೂಡ ಆಗುವಂತ ಸಾಧ್ಯತೆಗಳು. ಯಾಕಂದ್ರೆ ಈ ಒಂದು ಹಿಂದಿನ ಪ್ರಕರಣವನ್ನ ನಾವು ನೋಡ್ತಾ ಹೋದಂತ ವೇಳೆಯಲ್ಲಿ ಇಂತಹ ಪಾಸಿಬಿಲಿಟೀಸ್ ಕೂಡ ಅಷ್ಟೇ ಜಾಸ್ತಿ ಇತ್ತು. ಈಗ ಅದೇ ರೀತಿ ಆಗ್ತಿದ್ವು, ಅಥವಾ ನಿಜಕ್ಕೂ ಕೂಡ ಅಷ್ಟೇ ಈ ಒಂದು ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆಯಾ, ಏನೇನೋ ಕಾಣಿಸ್ಕೊಂಡಿದೆಯಾ ಅಂತ. ಯಾಕಂದ್ರೆ ಈಗಾಗಲೇ ಅವರ ವೈದ್ಯಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪೊಲೀಸರು ಮಠಕ್ಕೆ ಹೋದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಹೇಳಿದ್ರು. ಈಗ ಅವರು ಜೈಲಿಗೆ ಹೋದಂತಹ ಬಳಿಕ ಮತ್ತೆ ಅವರಲ್ಲಿ ಎದೆನೋವು ಕಾಣಿಸ್ಕೊಂಡಿದ್ದು, ಉಸಿರಾಟದ ತೊಂದರೆ ಆಗ್ತಾ ಇದೆ, ಜೊತೆಗೆ ಅವರಿಗೆ ಕತ್ತಿನ ಭಾಗದಲ್ಲಿ ಪೇಯ್ನ್ ಕೂಡ ಆಗ್ತಾ ಇದೆ, ಈಗ ಅವರಿಗೆ ಟ್ರೀಟ್ಮೆಂಟ್ ಅನಿವಾರ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇದು ಆ ಟ್ರೀಟ್ಮೆಂಟ್ ಅನಿವಾರ್ಯತೆ ಇರೋದೋ ಇಲ್ವಾ ಅನ್ನೋದ್ರ ಬಗ್ಗೆ, ಈಗೇನು ಸರ್ಕಾರಿ ಆಸ್ಪತ್ರೆ ವೈದ್ಯರವರನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ತಪಾಸಣೆ ಮಾಡ್ತಾರೆ, ಅವರು ನಿರ್ಧಾರ ಮಾಡಬೇಕಾಗಿರುವಂತಹದ್ದು. ಹೌದು, ನಿಜವಾಗ್ಲೂ ಕೂಡ ಇವರು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ, ಇವ್ರಿಗೆ ಎದೆನೋವು ಬರ್ತಾ ಇದೆ. ಇವರಿಗೆ ಬೆಂಗಳೂರು ಅಂದ್ರೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗಿಂತಲೂ ಕೂಡ ಅಷ್ಟೇ ಬೇರೆ ಕಡೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕಾಡಿಸಿದ್ರೆ ಬೆಸ್ಟ್. ಅದರಲ್ಲೂ ಕೂಡ ಅಷ್ಟೇ ಇವರು ಜಯದೇವ ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ಅದೇ ಆಸ್ಪತ್ರೆಗೆ ರೆಫರ್ ಮಾಡ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಬೇರೆ ಬೇರೆ ರೀತಿಯ ಹೊಸ ಹೊಸ ಎಕ್ವಿಪ್ಮೆಂಟ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ಇರುವಂತ ಕಂಡೀಷನ್ಗೆ ಆ ಆಸ್ಪತ್ರೆ ಆದ್ರೆ ಬೆಟರ್ ಅನ್ನುವಂತಹದ್ದನ್ನ ಜಿಲ್ಲಾ ವೈದ್ಯರು ನಿರ್ಧಾರ ಮಾಡಬೇಕಾಗುತ್ತೆ. ಜಿಲ್ಲಾ ವೈದ್ಯರು ನಿರ್ಧಾರ ಮಾಡಿದಂತ ಬಳಿಕ ಅವ್ರಿಗೊಂದು ಲೆಟ್ರೆಡ್ ಅಲ್ಲಿ ಅವರು ಜೈಲಾಧಿಕಾರಿಗಳಿಗೆ ಆ ಲೆಟ್ರೆಡ್ ರೂಪದಲ್ಲಿ ಕೊಡಬೇಕಾಗಿರುತ್ತೆ. ಅವರ ಕಂಡೀಷನ್ ಈ ರೀತಿ ಇದೆ, ಅವ್ರನ್ನ ಶಿಫ್ಟ್ ಮಾಡಬಹುದು ಅಂತ ಜೈಲಾಧಿಕಾರಿಗಳಿಗೆ ಅವರು ಒಂದು ಲೆಟರ್ ಕೊಡಬೇಕಾಗಿರುತ್ತೆ. ಆ ಒಂದು ಲೆಟರ್ ಅನ್ವಯವಾಗಿ ಜೈಲಾಧಿಕಾರಿಗಳು ಇಮಿಡಿಯೇಟ್ ಆಗೂ ಕೂಡ ಶಿಫ್ಟ್ ಮಾಡಬಹುದು. ಯಾಕಂದ್ರೆ ಅದನ್ನ ಕೋರ್ಟ್ ಗಮನಕ್ಕೆ ಇಮಿಡಿಯೇಟ್ ಆಗಿ ತರಬೇಕು ಅಂತಿಲ್ಲ, ಶಿಫ್ಟ್ ಮಾಡಿದಂತಹ ಬಳಿಕಲೂ ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೆ ತರಬಹುದು. ಅಂದ್ರೆ ಈ ರೀತಿ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿತ್ತು, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕಾಯ್ತು, ಎಮರ್ಜೆನ್ಸಿ ಪರ್ಪಸ್ ಶಿಫ್ಟ್ ಮಾಡಿದೀವಿ ಅನ್ನುವಂತ ಒಂದೊಂದು ಕೋರ್ಟ್ ಗಮನಕ್ಕೂ ಕೊಡಬಹುದು, ಅಥವಾ ಕೋರ್ಟ್ ಗಮನಕ್ಕೆ ಕೊಟ್ಟಂತಹ ಬಳಿಕವೂ ಕೂಡ ಅಷ್ಟೇ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಶ್ರೀಗಳ ಒಂದು ಏನಿದೊಂದು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ ಅಂತ, ಅವರು ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾ, ಅಥವಾ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದ್ರು ಸಾಕ, ಅಥವಾ ಜೈಲಿನ ಒಳಭಾಗದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿದ್ರೆ ಸಾಕ ಅನ್ನೋದ್ರ ಬನ್ನ ನಿರ್ಧಾರ ಮಾಡಬೇಕಾಗಿರುವಂತದ್ದು ಜಿಲ್ಲಾ ಆಸ್ಪತ್ರೆ ವೈದ್ಯರು ಅಂತಾನೆ ಹೇಳ್ಬೋದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್. ಮುರುಘಾ ಸ್ವಾಮೀಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಮುರುಘಾ ಸ್ವಾಮಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಸಿಜಿ, ಸಿಟಿ ಸ್ಕ್ಯಾನ್, ರಕ್ತದ ಮಾದರಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅದರ ರಿಪೋರ್ಟ್ ಬರಬೇಕಾಗಿದೆ. ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಸ್ವಾಮಿಗೆ ಬಿಪಿ, ಶುಗರ್, ಹೃದಯ ಕಾಯಿಲೆ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದು. ಬೆಂಗಳೂರಿಗೆ ಕಳುಹಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ವೈದ್ಯರು ಅಂತ ಈಗಾಗಲೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸಾಕಷ್ಟು ಆರೋಗ್ಯದಲ್ಲಿ ಅವರಿಗೆ ಏರುಪೇರಾಗಿದೆ. ಮೊದಲೇ ಈ ರೀತಿಯಾದಂತಹ ಒಂದಷ್ಟು ಕಾಯಿಲೆಗಳು ಇದೆ, ಬೆನ್ನು ನೋವಾಗಿರ್ಬೋದು, ಕತ್ತು ನೋವಾಗಿರ್ಬೋದು, ಇವೆಲ್ಲದರ ಹಿನ್ನೆಲೆ ಆರ್ಥೋತಜ್ಞ ಡಾಕ್ಟರ್ ದಿನೇಶ್ ಅವರಿಂದ ತಪಾಸಣೆಯನ್ನ ಮಾಡಲಾಗಿದೆ. ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಲೀಲಾ ರಾಘವನ್ ಅವರು ತಪಾಸಣೆಯನ್ನ ಮಾಡಿದ್ದಾರೆ. ಒಟ್ಟಾರೆ ಒಂದು 2-3 ತಜ್ಞ ವೈದ್ಯರು ಬೇರೆ ಬೇರೆ ಕಾಯಿಲೆಗೆ, ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಪಾಸಣೆಯನ್ನ ಮಾಡಿದ್ದಾರೆ. ಸೊ ಒಂದು ವೇಳೆ ಇದು ಜಾಸ್ತಿ ಆಗಿದೆ, ಇಲ್ಲಿ ಆಗಲ್ಲ, ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಆಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ರಿಪೋರ್ಟ್ ಅನ್ನ ವೈದ್ಯಾಧಿಕಾರಿಗಳು ಕೊಡ್ತಾರೆ ಜೈಲಾಧಿಕಾರಿಗಳಿಗೆ. ಸೊ ಜೈಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಕೋರ್ಟ್ಗೆ ಮೊದಲೇ ಇನ್ಫಾರ್ಮ್ ಮಾಡಬಹುದು, ಅಥವಾ ಒಂದು ವೇಳೆ ಅಷ್ಟು ಗಂಭೀರವಾಗಿದ್ರೆ ಶಿಫ್ಟ್ ಮಾಡಿ ಮಾಹಿತಿಯನ್ನ ಕೊಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಅಲ್ಲಿ ಸ್ವಾಮೀಜಿಗಳು ನಡ್ಕೊಂಡು ಹೋಗಿದ್ದಾರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರ್ಲಿಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಅವರವರ ಆರೋಗ್ಯದ ಸ್ಥಿತಿ, ಯಾರು ಕೂಡ ಹೇಳೋದಕ್ಕೆ ಚಾನ್ಸಸ್ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡಲೂಬಾರ್ದು. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಇಂತಹ ಪ್ರಕರಣ
ಪ್ರಕರಣಗಳಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದನ್ನ ಕೂಡ ನಾವು ನೋಡಿದೀವಿ. ಹಾಗಾಗಿ ಬೇರೆ ಬೇರೆ ಪಾಸಿಬಿಲಿಟೀಸ್ ಏನೇನು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತನಾಡಬೇಕಾಗತ್ತೆ. ಈ ಹಿಂದೆ ಇಂತಹ ಘಟನೆಗಳು ಆಗಿರೋದ್ರಿಂದ ಲಾಯರ್ಗಳಾಗಿರ್ಬೋದು, ಅಡ್ವೊಕೇಟ್ಗಳು ಇಂತಹ ಸಜೆಷನ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಅವರ ಚಿಕಿತ್ಸೆಗೆ ಯಾವ ರೀತಿಯಾಗಿ ಅವರು ಸ್ಪಂದಿಸ್ತಿದ್ದಾರೆ, ಅಲ್ಲೇ ಸಾಕಾಗುತ್ತಾ ಅವರಿಗೆ ಚಿಕಿತ್ಸೆ ನೀಡೋದು, ಅಥವಾ ಇನ್ನೂ ಕೂಡ ಗಂಭೀರತೆ ಇದೆಯಾ ಅವರ ಆರೋಗ್ಯದಲ್ಲಿ, ಏರುಪೇರು ಆಗಿರುವಂತದ್ದು, ಬೇರೆ ಬೇರೆ ರೀತಿಯಾದಂತಹ ನೋವುಗಳು ಕಾಣಿಸಿಕೊಂಡಿದೆ, ಕತ್ತು ನೋವಾಗಿರ್ಬೋದು ಅಥವಾ ಬೆನ್ನು ನೋವು ಆಗಿರ್ಬೋದು, ಇನ್ನೊಂದ್ ಕಡೆ ಉಸಿರಾಟದ ಸಮಸ್ಯೆ, ಎದೆ ನೋವು, ಇವೆಲ್ಲವೂ ಕೂಡ ಜಾಸ್ತಿ ಆಗಿದ್ರೆ ಅವರನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾ, ಇವೆಲ್ಲದರ ಬಗ್ಗೆ ಕೂಡ ಈಗ ವೈದ್ಯಾಧಿಕಾರಿಗಳು ರಿಪೋರ್ಟ್ ಅನ್ನ ಜೈಲಾಧಿಕಾರಿಗಳಿಗೆ ಕೊಡ್ತಾರೆ. ಈಗ ಏನೇ ಇದ್ರು ಕೂಡ ಜೈಲಾಧಿಕಾರಿಗಳು, ವೈದ್ಯಾಧಿಕಾರಿಗಳು ಕೊಡುವ ರಿಪೋರ್ಟ್ನ ಮೇಲೆ ಜೈಲಾಧಿಕಾರಿಗಳು ನಿರ್ಧಾರವನ್ನ ಮಾಡಬೇಕಾಗತ್ತೆ, ಅದನ್ನ ಕೋರ್ಟ್ನ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಏನಾಗುತ್ತೆ ಈಗ, ಆಲ್ರೆಡಿ ಈಗಾಗಲೇ ಸ್ವಾಮೀಜಿಯ ವಕೀಲರು ಹೇಳ್ತಾ ಇದ್ರು, ನಾವು ಈ ಬೇಸಿಸ್ ಮೇಲೇನೆ ನಾವು ಜಾಮೀನಿಗೆ ಅರ್ಜಿಯನ್ನ ಹಾಕ್ತೀವಿ ಅಂತ ಹೇಳಿ. ಸೊ ಆರೋಗ್ಯದ ವಿಚಾರವನ್ನ ಇಟ್ಟುಕೊಂಡು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಇದು ಇನ್ನೊಂದು ಆಂಗಲ್ ಅಲ್ಲೂ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಇದೇ ವಿಚಾರವನ್ನ ಇಟ್ಟುಕೊಂಡೇ ಜಾಮೀನಿಗೆ ಪ್ರಯತ್ನವನ್ನ ಮಾಡ್ತಾರಾ ಹಾಗಾದ್ರೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಇದ್ವಲ್ಲ, ಬೇರೆ ಬೇರೆ ಒಂದ್ ಕಡೆ ರಂಗೋಲಿ, ಇನ್ನೊಂದು ಚಾಪೆಯ ವಿಚಾರಗಳು ಇಲ್ಲಿ ಬರುತ್ತೆ, ಅಂದ್ರೆ ರಂಗೋಲಿ ಕೆಳಗೆ ನುಗ್ಗಿದ್ರೆ ಇನ್ ಕಡೆ ಚಾಪೆ ಕೆಳಗೆ ನುಗ್ಗುವಂತಹ ಪ್ರಯತ್ನಗಳು, ಈ ರೀತಿಯಾದಂತಹ ಪ್ರಯತ್ನಗಳನ್ನ ಬೇರೆ ಬೇರೆ ಬೇರೆಯಾಗಿ ಆಗ್ತಾ ಇರೋದನ್ನ ಆಗಿರೋದನ್ನ ನೋಡಿದೀವಿ. ಇದು ಕೂಡ ಈ ರೀತಿಯಾದಂತಹ ಘಟನೆನ, ಈ ರೀತಿಯಾದಂತಹ ಪ್ಲಾನ್ ಅನ್ನುವಂತ ಪ್ರಶ್ನೆ. ಬಟ್ ಆರೋಗ್ಯ ಅನ್ನುವಂತಹ ವಿಚಾರ ಬಂದಾಗ ಯಾರು ಕೂಡ, ಅವರವರ ಆರೋಗ್ಯ ಅವರವರಿಗೆ ದೊಡ್ಡದು, ಅವರವರ ಪ್ರಾಣ ಅವರವರಿಗೆ ದೊಡ್ಡದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಇಲ್ಲಿ ವೈದ್ಯಾಧಿಕಾರಿಗಳು ಏನ್ ಹೇಳ್ತಾರೆ, ಯಾವ ರೀತಿಯ ರಿಪೋರ್ಟ್ ಅನ್ನ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ಜೈಲಾಧಿಕಾರಿಗಳು ನಿರ್ಧಾರವನ್ನ ಮಾಡಬೇಕು, ಕೋರ್ಟ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಇದರ ಬಗ್ಗೆ ಅಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈಗ ಸಾಕಷ್ಟು ಬೇರೆ ಬೇರೆ ರೀತಿಯಂತ ತಪಾಸಣೆಯನ್ನ ಮಾಡಿದ್ದಾರೆ, ಒಂದಷ್ಟು ರಿಪೋರ್ಟ್ ಬರೋದಕ್ಕೆ ಒಂದಷ್ಟು ಹೊತ್ತು ಬೇಕಾಗತ್ತಾ, ಹೇಗೆ ಈಗ ವೈದ್ಯಾಧಿಕಾರಿಗಳು ಎಷ್ಟೊತ್ತಿಗೆ ರಿಪೋರ್ಟ್ ಕೊಡುವ ಚಾನ್ಸಸ್ ಇದೆ ಅಂತ? ನವಿತಾ ಜೈನ್ ಮುರುಘಾಶ್ರೀಗಳ ಬಂಧನದ ಹಿನ್ನೆಲೆ ಅವರು ರಾತ್ರಿ ಎದೆನೋವು ಕಾಣಿಸ್ಕೊಂಡಿದೆ, ಸ್ವಲ್ಪ ಅವರು ಮನಸ್ಸಿಗೆ ನೋವಾಗಿದೆ ಅನ್ನುವಂತ ಮಾಹಿತಿಯನ್ನ ಆಧರಿಸಿ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡ ಬಳಿಕ ಜೈಲ್ ಅಧಿಕಾರಿಗಳು ಹೇಳಿರುವಂತ ಅಲ್ಲಿಂದ ನೇರವಾಗಿ ಬೆಳಿಗ್ಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಈಗ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಿಂದ ತೀವ್ರ ತಪಾಸಣೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫಿಸಿಷಿಯನ್ ರಾಘವ್, ಲೀಲಾ ರಾಘವನ್ ಆಗಿರ್ಬೋದು, ಇದು ಆರ್ಥೋ ತಜ್ಞ ದಿನೇಶ್ ಆಗಿರ್ಬೋದು, ಎಲ್ಲರೂ ಬಂದು ಅವ್ರಿಗೆ ನೋವು ಏನು ಎದೆ ನೋವು ಮತ್ತೆ ಬೆನ್ನು ನೋವು ಮೂಳೆ ನೋವು ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಅವ್ರಿಗೆ ಪರೀಕ್ಷೆಯನ್ನ ಮಾಡಿಸ್ತಿರುವಂತದ್ದು. ಈಗಾಗಲೇ ಅವ್ರಿಗೆ ಬಿ ಪಿ, ಶುಗರ್, ಹೃದಯ ಸಂಬಂಧಿತ ಕಾಯಿಲೆಯನ್ನ ಪತ್ತೆ ಹಚ್ಚಲಿಕ್ಕೆ ರಕ್ತ ಪರೀಕ್ಷೆಗೂ ಕೂಡ ಕಲಿಸಿರುವಂತದ್ದು. ಅವ್ರಿಗೆ ಬಿ ಪಿ ಈಗಾಗಲೇ ಹೆಚ್ಚಾಗಿದೆ, ಜೊತೆಗೆ ಇ ಸಿ ಜಿ ನಲ್ಲೂ ವೇರಿಯೇಷನ್ಸ್ ಇದೆ. ಇದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ರಕ್ತ ಪರೀಕ್ಷೆ ಕಲಿಸಿರುವಂತದ್ದು. ಈ ವರದಿ ಬರ್ಲಿಕ್ಕೆ ಸುಮಾರು 1 ಗಂಟೆ ಅಥವಾ 30 ನಿಮಿಷಗಳ ಕಾಲ ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬಂದ ಬಳಿಕ ವೈದ್ಯರು ಇವರನ್ನ ಇಲ್ಲಿಯೇ ಚಿಕಿತ್ಸೆ ಕೊಡ್ಬೇಕಾ ಅಥವಾ ಬೇರೆ ಕಡೆಗೆ ರವಾನೆ ಮಾಡ್ಬೇಕು, ರೆಫರ್ ಮಾಡ್ಬೇಕು ಅನ್ನುವಂತ ತೀರ್ಮಾನಗಳನ್ನ ಕೈಗೊಳ್ತಾರೆ. ಅದೆಲ್ಲದಕ್ಕೂ ಮುಂಚೆ ಇವರ ವರದಿಯನ್ನ ಆಧರಿಸಿ ಆ ಮುರುಘಾಶ್ರೀಗಳ ಪರ ವಕೀಲರು ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಅವರನ್ನ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬೇರೆ ಆಸ್ಪತ್ರೆ ಕರೆದುಕೊಂಡು ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಕೋರ್ಟ್ ಒಂದ್ ವೇಳೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅವರನ್ನ ಬೇರೆ ಅಂದ್ರೆ ಜಿಲ್ಲಾಸ್ಪತ್ರೆ ಮತ್ತೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ಪೊಲೀಸರ ಸುಪರ್ದಿನಲ್ಲಿ ಕರೆ ತರಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಅನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿ. ಓಕೆ, ಹೃದ್ರೋಗ ಸಂಸ್ಥೆ ಅದು ಇದು ಅಂತ ಹೇಳೋಣ. ಚಿತ್ರದುರ್ಗದಲ್ಲಿ ಅನೇಕ ಹಾಸ್ಪಿಟಲ್ಗಳು ಕೂಡ ಇದೆ, ಅನೇಕ ಬೇರೆ ಬೇರೆ ರೀತಿ ಒಳ್ಳೆಯ ಹಾಸ್ಪಿಟಲ್ ಇದೆ. ಅಲ್ಲಿ ಸೇರಿಸೋದ್ರ ಬಗ್ಗೆ ಏನಾದರೂ ಅಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆಯಾ, ಹೇಗೆ ಏನೇ ಆದರೂ ರಿಪೋರ್ಟ್ ಬಂದ ಮೇಲೇನೆ ಆಯ್ತು ಅಂತ ಹೇಳಿ? ಸದ್ಯ ಈಗ ಅಲ್ಲಿ ಅವರದೇ ಸೂಪರ್ ಮುರುಘಾ ಮಠಕ್ಕೆ ಸಂಬಂಧಿಸಿದ ವೈದ್ಯಕೀಯ ಕಾಲೇಜು ಇರುವಂತದ್ದು, ಅಲ್ಲಿ ಆರ್ಟ್ ಸೆಂಟರ್ ಕೂಡ ಇರುವಂತದ್ದು, ಅಲ್ಲಿಗೆ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಕರೆದುಕೊಂಡು ಹೋಗ್ಬಹುದು. ಆದ್ರೆ ಅದೆಲ್ಲದಕ್ಕೂ ಮುಂಚೆ ವೈದ್ಯರ ಏನು ತಪಾಸಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ರಕ್ತ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದೆಲ್ಲ ವರದಿ ಬರಬೇಕು. ಆ ವರದಿಯನ್ನ ಆಧರಿಸಿ ಅದರ ಸ್ಪೆಷಲ್ ಅಂದ್ರೆ ಅದಕ್ಕೆ ಚಿಕಿತ್ಸೆ ಸಿಗುವಂತಹ ಎಲ್ಲಾ ಸ್ಪೆಷಾಲಿಟೀಸ್ಗಳು ಆ ಆಸ್ಪತ್ರೆಯಲ್ಲಿ ಇಲ್ಲವಾ ಅನ್ನುವಂತಹ ಮಾಹಿತಿಯನ್ನ ಅವರು ಆಧರಿಸ್ತಾರೆ. ಅದಾದ ಬಳಿಕ ಒಂದ್ ವೇಳೆ ಅಲ್ಲಿಯೇ ಚಿಕಿತ್ಸೆ ಕೊಡಬಹುದು ಅನ್ನುವಂತ ಮಾಹಿತಿ ಏನಾದ್ರೂ ಲಭ್ಯ ಆದ್ರೆ, ಅಲ್ಲಿ ಎಲ್ಲಾ ತರದ ಸೌಲಭ್ಯಗಳು ಇದಾವೆ ಅನ್ನುವಂತ ಕನ್ಫರ್ಮೇಶನ್ ಅನ್ನೋದು ಬಂದ್ರೆ ಅಲ್ಲಿಗೆ ರೆಫರ್ ಮಾಡುವಂತ ಸಾಧ್ಯತೆಗಳಿವೆ. ಅದು ಅಲ್ಲದೆ ಹೊರತು
ನೇರವಾಗಿ ಬೇರೆ ಅಂದ್ರೆ ಬೆಂಗಳೂರಿನ ಅನುಮಾನ ಜನರಿಗೆ ಕೂಡ ಇದೆ ವಿನಾಯಕ್. ಈಗ ಸ್ವಾಮೀಜಿಗಳು ಹೇಳ್ತಾ ಇದ್ರು ಮೊನ್ನೆ ಕೂಡ ಇದೆಲ್ಲ ಘಟನೆಗಳಾದ ಮೂರು ದಿನಗಳ ಬಳಿಕ ಕೂಡ ಹೇಳ್ತಾ ಇದ್ರು, ನಾನು ಎಲ್ಲಾ ರೀತಿಯ ತನಿಖೆಗೂ ಸಹಕಾರ ಮಾಡ್ತೀನಿ, ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಓಡ್ ಹೋಗುವಂತ ಪ್ರಯತ್ನಗಳು ಮಾಡಲ್ಲ ಅದು ಇದು ಅಂತ. ಈಗ ಈ ರೀತಿಯಾದ ಘಟನೆ ಆ ತರ ಆಗದ ಹಾಗೆ ಇಲ್ಲ, ನಾನು ಇಲ್ಲೇ ಪರವಾಗಿಲ್ಲ, ನನ್ನ ಆರೋಗ್ಯವನ್ನ ನಾನು ಇಲ್ಲಿ ಸುಧಾರಿಸಿಕೊಳ್ಳಬಹುದು, ನಾನು ತನಿಖೆಗೆ ಸಹಕರಿಸ್ತೀನಿ ಅನ್ನುವಂತಹ ಮನೋಭಾವನೆ ಇದ್ದ ಹಾಗೆ ಕಾಣಿಸಿ, ಅಥವಾ ಇಲ್ಲಿ ನೇರವಾಗಿ ನಿರ್ಧಾರ ವೈದ್ಯಾಧಿಕಾರಿಗಳ ಮೇಲೆ ಇರುತ್ತಾ? ನವಿತಾ, ಏನು ಮುರುಘಾ ಶ್ರೀಗಳ ಮೇಲೆ ಆರೋಪ ಕೇಳಿ ಬಂತ ಅಂದಿನ ದಿನದಿಂದ ನಿನ್ನೆಯವರೆಗೂ ಕೂಡ ಮುರುಘಾ ಶ್ರೀಗಳು ತನಿಖೆಗೆ ಸ್ಪಂದಿಸ್ತೇನೆ, ಅವ್ರು ಯಾವುದೇ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವ್ರಿಗೆ ಹಾಜರಾಗ್ತೇನೆ ಅನ್ನುವಂತ ಮಾತುಗಳನ್ನೇ ಹೇಳ್ಕೊಂಡು ಬಂದಿದ್ದಂಥದ್ದು. ಆದ್ರೆ 29ನೇ ತಾರೀಕು ಅವರು ಇದ್ದಕ್ಕಿದ್ದಂತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರಿಂದ ಅವ್ರ ಮೇಲೆ ಎಲ್ಲ ಒಂದ್ ಕಡೆ ಅದಿನ ಕಣ್ಣಿಡುವಂತ ಪರಿಸ್ಥಿತಿ ಬಂದಿರುವಂತದ್ದು. ಹಾಗಾಗಿ ಈಗ ಪೊಲೀಸರು ಅವರ ಯಾವುದೇ ಮಾಹಿತಿಗೂ ಕೂಡ ಮನ್ನಣೆ ನಡುವಂತ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಪೊಲೀಸರು ಅವರ ನಿರ್ದೇಶನ ಮತ್ತು ಕೋರ್ಟ್ನ ನಿರ್ದೇಶನದ ಮೇಲೆ ಎಲ್ಲಾ ತೀರ್ಮಾನಗಳನ್ನು ಕೈಗೊಳ್ಳುವಂತ ಸಾಧ್ಯತೆಗಳಿವೆ. ಓಕೆ, ಥ್ಯಾಂಕ್ ಯು ವಿನಾಯಕ್. ಉಳಿದ ಅಪ್ಡೇಟ್ಸ್ಗೆ ನಿಮ್ಮನ್ನ ಇನ್ನಷ್ಟು ಸಂಪರ್ಕವನ್ನ ಮಾಡ್ತೀವಿ. ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.